ನೀವ್ ಹೇಳ್ಬಿಟ್ಟಿರ್ತಾನೆ ಸೋಮ ಏ ಯಾವ ಕಾರಣಕ್ಕೂ ಸಿಗ್ಬೇಡ ಕಣ ನೀನು ಹಾ ಅವ್ರಿಗೇನು ಸಿಗ್ಲಿ ಆಚೆ ಇದ್ರೆ ಕಾಸು ಬರುತ್ತೆ ಒಳಗೆ ಬಂದ್ಬಿಟ್ರೆ ಕಾಸು ಬರಲ್ವಲ್ಲ ಇವನು ಇವ್ ಬಂದ್ಬಿಟ್ಟಿದ್ದಾನೆ ಇವ್ ಡೇಂಜರು ಸೈಕೋಪಾತ್ ಇವನು ಈ ಬಡಿಮಂಗ ಇವನಿಗೆ ನಾವು ಹಿಡ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಹೆಣ್ಮಕ್ಳುಗಳು ಸಾಯಿಸ್ಬಿಡ್ತಾನೆ ಇಲ್ಲಿ ಅವನು ಅಂತ ಅನ್ಬಿಟ್ಟು ಅಂತ ಇವನಿಗೆ ಶಾಕ್ ಆಗ್ಬಿಡ್ತಿದೆ ಯಾರಿಗೆ ಫ್ರಾನ್ಸಿಸ್ಗೆ ಓಕೆ ಏನೋ ಪೊಲೀಸ್ ಹಿಂಗೆ ಬಿಟ್ರಿ ಏನು ಈ ಥರ ತಿರುಗಿಸ್ಬಿಟ್ರಲ್ಲ ಅವರು ಅಂದ್ಬಿಟ್ಟು ಅಂತ ನನ್ನ ಕಡೆ ನಮ್ಮ ಕಡೆ ಹಿಂಗೆ ನೋಡ್ತಾವ ಇವನು ಅವನು ಒಂದು ಸ್ವಲ್ಪ ಶುಗರ್ ಇತ್ತು ಪೇಷಂಟ್ ಅದು ಇದೆ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ ರೀಸರ್ಚ್ ಹೋಗೋದಕ್ಕೆ ಬದಗಿತ ಎಲ್ಲ ಹಾಕಿದ್ರು ಸ್ವಲ್ಪ ಆ ಕಡೆ ಒಂಚೂರು ಗದ್ದೆ ಹತ್ರಕ್ಕೆ ಹೋದ ಅವನು ನಾನು ಗಾಡಿ ಬಂದು ಬಂದು ನಿಲ್ಲಿಸಿದೆ ನನ್ನ ಮಗೊಂದು ಒಂದು ಎರಡು ಸ ಎರಡು ನಿಮಿಷನೂ ನಿಂತ್ಕೊಳ್ಳಿಲ್ಲ ಸರ್ರಂತ ಓಟೋಗ್ಬಿಟ್ಟ ಎಸ್ ಸರ್ ಕರೆ ಎಸ್ ಸರ್ ಎಸ್ ಸರ್ ಅಂದ್ಬಿಟ್ಟು ಅವನು ಸರ್ ನಮ್ಮೇನು ಅಂದ್ಕೊಂಡು ಅವನು ಖಾಲಿ ಹೊಡ್ಕೊಂಡು ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆ್ಯಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿಜೆ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ಬೆಂಗಳೂರು ಅಂಡವಾಳ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿ ಶಕ್ಕಿ ನನ್ನ ಮುನಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ಕಳೆದ ಸಂಚಿಕೆಯಲ್ಲಿ ನೀವು ಕವಳನ ಒಂದು ಸಾಹಸದ ಬಗ್ಗೆ ಹೇಳಿದ್ರಿ ಸರ್ ಬಟ್ ನನಗೆ ಒಂದು ಪ್ರಶ್ನೆ ಇವು ರೌಡಿಸಮ್ ಮಾಡೋರು ಈ ಮರ್ಡರ್ ಮಾಡೋರು ಸುಪಾರಿ ಮಾಡೋರು ಮತ್ತು ಈ ದರೋಡೆ ಮಾಡೋರಿಗೆ ಬೇರೆ ನಾಕ್ಬೇಕಲ್ವ ಸರ್ ಇದು ಬೇರೆ ಅದು ಬೇರೆ ಸ್ಕಿಲ್ ಏನಾಗುತ್ತೆ ನೋಡಿ ಸರ್ ನಾವ್ ಅನ್ಕೊಂಬಿಡ್ತೀವಿ ಕೆಲವಷ್ಟು ಟೈಮಲೆಲ್ಲ ಬರೀ ರೌಡಿಸಮ್ ಮಾಡ್ತಾ ಇರೋರು ಬರೀ ರೌಡಿಸಮೆ ಮಾಡ್ತಾರೆ ಬೇರೆ ಮಾಡೋದಿಲ್ಲ ತಪ್ಪು ಕೆಲವು ಜನ ಎಲ್ಲ ರೌಡಿಸಮ್ಮೂ ಮಾಡ್ತಾರೆ ಕಳ್ಳತನನೂ ಮಾಡ್ತಾರೆ ಡಕಾಯತಿಗಳೂ ಮಾಡ್ತಾರೆ ಆಮೇಲೆ ಚೀಟಿಂಗೂ ಮಾಡ್ತಾರೆ ಇವ್ ಇವ್ರ ಕವಳ ಎಲ್ಲ ಮಾಡ್ತಾರೆ ಸಕಲ ಕಲಾವಲ್ಲ ಇವ ಇವ್ರ ಗ್ಯಾಂಗ್ರವರು ನೋಡಿ ನೆಕ್ಸ್ಟ್ ಬರ್ತಾ ಡಿ ಡಿ ರವಿ ಬರ್ತಾನೆ ಡಿ ಡಿ ರವಿ ಜೊತೆ ಸೇರ್ಕೊತಾರೆ ಅಲ್ಲಿ ಡೂಪ್ಲಿಕೇಟ್ ಡಿಡಿಗಳು ಸ್ಟಾರ್ಟ್ ಮಾಡ್ತಾರೆ i'll work a oh. day ಹಲವಾರು ಬ್ಯಾಂಕ್ಗಳಿಗೆ ಅದು ಗುಂಡು ಮೋಸ ಹೊಡಿತಾರೆ ಇಡೀ ಪ್ರ ದೇಶದಲ್ಲೆಲ್ಲ ಕೇಸ್ ರಿಜಿಸ್ಟರ್ ಆಯ್ತಾ ಡಿ ಡಿನಲ್ಲಿ ಹಂಗೆ ಇವನು ಒಂಥರ ಸಕಲ ಕಲಾ ಕರೆಕ್ಟ್ ಇವರು ದುಡ್ಡಲ್ಲಿ ಬರುತ್ತೆ ಮಾಡುದು ಹೌದೌದು ಇಲ್ಲಿಗೆ ಅದು ಒಟ್ಟು ಮಾಡೋದು ಒಟ್ಟಿನಲ್ಲಿ ಆದಷ್ಟು ಬೇಗ ಬರಬೇಕು ವಾಮ ಮಾರ್ಗದಲ್ಲಿ ಬೇಗ ಬರಬೇಕುಗಳು ಯಾಕೆಂದ್ರೆ ಸರ್ ಕೆಲವರು ನಾನು ಓದ್ತಿರ್ಬೇಕು ಕೆಲವರು ಲ್ಯಾಪ್ಟಾಪ್ ಕಳತನ ಮಾಡೋದ್ರಲ್ಲಿ ಸ್ಪೆಷಲೈಸ್ಡ್ ಅಂತೆ ಕೆಲವರು ಮೊಬೈಲ್ ಕಳತನ ಮಾಡೋದ್ರಲ್ಲಿ ಸ್ಪೆಷಲೈಸ್ ಕೆಲವರು ಪಿ ಜಿಗಳನ್ನ ಕಳತನ ಮಾಡೋದ್ರಲ್ಲಿ ಸ್ಪೆಷಲೈಸ್ಡ್ ಅಂತೆ ಅವ್ರು ಬೇರೆ ಕಳತನ ಮಾಡಲ್ಲ ಬರೀ ಪಿ ಜಿನಷ್ಟೇ ಕಳತನ ಹೌದು ಬರೀ ಪಿ ಜಿ ಟಾರ್ಗೆಟ್ ಮಾಡಿ ಜಿ ಗಳಿಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಇಟ್ಕೊಂಡು ಹೋಗ್ತಾರೆ ಯಾಕೆ ಬರೀ ಪಿಜಿ ನೇ ಟಾರ್ಗೆಟ್ ಮಾಡ್ತೀರಿ ನೀವು ಅಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಯಾರು ಒಳಗ ಮಾತಾಡಿಸಲ್ವಾ ಯಾರು ನಿನ್ ಯಾರು ಯಾರೋ ರೂಮ್ ಬಂದಿರಬಹುದು ಬಿಡು ಕರೆಕ್ಟ್ ಅಕಸ್ಮಾತ್ ರೂಮ್ ನುಗ್ತಾ ಯಾರು ಸಾರಿ ಸರ್ ಅವರು ಅವ್ರು ಮೇಲ್ಗಡೆ ರೂಮ್ ನಿಮ್ ಮನೆ ರೂಮ್ ಬಂದ್ಬಿಟ್ಟು ಯಾರಿಲ್ಲ ಅಂದ್ರೆ ಕರೆಕ್ಟ್ ಆಯ್ತು ಅಂದ್ಬಿಟ್ಟು ಅವ್ರು ಸುಮ್ನೆ ಆಗ್ಬಿಡ್ತಾರಂತೆ ಇಂತವು ಪಿ ಜಿಗಳಲ್ಲಿ ಇದೇ ಕಾರಣಕ್ಕೋಸ್ಕರ ಜಾಸ್ತಿ ಕಳತನ ಆಗುವಂತದ್ದಲ್ಲಿ ಸೊ ಹಂಗೆ ಒಂದೊಂದು ಕ್ಷೇತ್ರಕ್ಕೂ ಸ್ಪೆಷಲಿಸ್ಟ್ ಹಂಗಿರ್ತಾರೆ ನಮ್ಮಲ್ಲಿ ಅಲ್ಲೂ ಕೂಡ ಸ್ಪೆಷಲೈಸ್ಡ್ ಆಮೇಲೆ ಹೌದೌದು ಏನಂದ್ರೆ ನಾನು ಸರಿ ಗೊತ್ತಿರುತ್ತೆ ಜೈಲಲ್ಲಿ ಕೂಡ ಈ ಕಳತನ ಹೈರಾರ್ಕಿ ಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಸಿಗುತ್ತೆ ಅಲ್ಲ ಸರ್ ಹೌದು ಈಗ ಜೇಬ್ ಕತ್ರ ಅಂದ್ರೆ ಅವ್ರು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಅವರೆಲ್ಲ ಈ ಸಣ್ಣ ಪುಟ್ಟ ಅವರೆಲ್ಲ ಚೋಟಮೋಟಗಳು ಈ ಜೋಬು ಕತ್ರಾವಣೆಗಳು ಅವರೆಲ್ಲ ಇವ್ರಕ್ಕೂ ಬಿಟ್ಕೊಳ್ಳಲ್ರ ಅವ್ರನ್ನ ಅವರೆಲ್ಲ ವೇಸ್ಟ್ ಬಾಡಿಗಳಿದ್ದಂಗೆ ಅವರಿಗೆ ಏನೋ ಒಂಥರ ಅವರೆಲ್ಲ ನೊಣಂಥರ ಟ್ರೀಟ್ ಮಾಡ್ತಾರೆ ಅಲ್ಲೆಲ್ಲ ರೌಡಿ ಗ್ಯಾಂಗ್ಗಳು ಆಮೇಲೆ ಮರ್ಡ್ರ್ ಕೇಸ್ಗಳಲ್ಲಿ ಸುಪಾರಿ ಇರುವಂಥವ್ರು ಆಮೇಲೆ ಅಲ್ಲಿ ಅದೆಲ್ಲ ಮಾಡ್ಕೊಂಡು ಬಂದರೂ ಅವ್ರು ಇಲ್ಲಿ ಒಳಗಡೆ ಮನಿನಲ್ಲಿ ಅಡ್ಮಿನಿಸ್ಟ್ರೇಟರ್ ಮಾಡಬೇಕು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅವಾಗ ಮಾತ್ರ ಅವ್ರಿಗೆ ಮರ್ಯಾದೆ ಆಚೆ ಸಾವಿರ ಮಾಡ್ಕೊಂಡು ಬಂದಿರಲಿ ಅದೇನು ಲೆಕ್ಕಕ್ಕಿರೋಲ್ಲ ಒಳಗಡೆ ಬಂದು ಮಾ ದುಡ್ಡ ಚಲಾವಣೆ ಮಾಡ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಅವ್ರ ಕೆಪಾಸಿಟಿಗಳು ಎಸ್ ಎಸ್ ಸರ್ ಸೊ ಈ ಕೌಳ ಈ ಕೇಸಲ್ಲಿ ಏನಾಗುತ್ತೆ ಸರ್ ಈ ಒಂದು ದರೋಡೆ ಕೇಸಲ್ಲಿ ಅವ್ನು ಹೊರಗಡೆ ಅವ್ನ ಹೋಗಿದ್ದಾನೆ ಆಮೇಲೆ ಇದು ಯಾವುದು ದುಡ್ಡು ಕೊಟ್ಟಿದ್ದಾನೆ ಸಿಕ್ಕಿ ಹೆಂಗೆ ಸಿಗ್ತಾನೆ ಸರ್ ಆಮೇಲೆ ಏನಾಯ್ತು ಸುಮಾರು ಹೆಚ್ಚು ಕಡಿಮೆ ಎರಡು ಮೂರು ತಿಂಗಳು ಸುತ್ತಿ ಸುತ್ತಿ ಭಾಳ ಕಷ್ಟ ಆಗ್ಬಿಡ್ತದೆ ಎಲ್ಲೂ ಸಿಕ್ಕೋದೇ ಇಲ್ಲ ಡಾಕ್ ಹಂಗೆ ಉಳ್ಕೊಬಿಡ್ತದೆ ಆಮೇಲೆ ಇವ್ರು ಉಳ್ಕೊಂಡಿದ್ದವ್ರು ಇದ್ರಲ್ಲ ಅಲ್ಲಿ ಕೃಷ್ಣಗಿರಿನಲ್ಲಿ ಉಳ್ಕೊಂಡು ಇಟ್ಕೊಂಡಿದ್ರು ನೋಡಿ ಆ ಗ್ಯಾಂಗ್ ಮೇಲೆ ಅದರಲ್ಲಿ ಪಾ ಪೋರ್ಷನ್ ಆಫ್ ಗ್ಯಾ ಗ್ಯಾಂಗ್ನವರು ಇವ್ರು ಇನ್ನೂ ಇಟ್ಕೊಂಡೇ ಇದ್ದರು ಯಾರು ಸರ್ ಯಾರು ನಮ್ಮ ಸಿ ಸಿಬಿನಲ್ಲಿ ಅವ್ರು ಅವರು ಕೊಟ್ಟಿರಲಿಲ್ಲ ಇನ್ನೂ ಆಮೇಲೆ ಅವರು ಬೇರೆ ಬೇರೆ ಕೇಸೆಲ್ಲ ಹೇಳಿದ್ರು ಇಲ್ಲಿದಲ್ಲ ಬೇರೆ ಬೇರೆ ಊರುಗಳವು ಅವರೆಲ್ಲ ಹೈದ್ರಾಬಾದ್ಗೆ ಹೋಗಿ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲೆಲ್ಲ ಬೇರೆ ಬೇರೆ ಇರ್ತದೋ ದೊಡ್ಡ ದೊಡ್ಡ ಮನೆಗಳು ಅಂತವೆಲ್ಲ ಮಾಡಿರ್ತಾರೆ ಇಟ್ಕೊಬಿಡ್ತಾರೆ ಬಿಡ್ತಾರೆ ಮೊದಲೆಲ್ಲ ಸಿ ಬಿನೇ ತುಂಬಾ ದಿವಸ ಮೂರು ತಿಂಗಳು ಆರು ತಿಂಗಳು ಹೀಗೆಲ್ಲ ಕ್ಯೂಡ್ಗಳನ್ನ ಇಟ್ಕೊಳ್ಳುವಂಥದ್ದೆಲ್ಲ ಇತ್ತಾಗ ಅದು ಯಾವ್ದೇ ಹ್ಯೂಮನ್ ರೈಟ್ಸ್ ಹ್ಯೂಮನ್ ರೈಟ್ಸ್ ಯಾವುದೇ ತರವಾದೇನು ಇರಲಿಲ್ಲ ಅವಾಗ ಇಟ್ಕೊಂಡು ಎಲ್ಲ ಪೂರ್ಣ ಪ್ರಮಾಣದ ತನಿಖೆ ಮಾಡಿ ಒಳಗೆ ಕಳಿಸ್ತಕ್ಕಂಥದ್ದು ನಾವೆಲ್ಲ ಸೊ ಅವರು ಕೃಷ್ಣಗಿರಿ ಅದರಲ್ಲಿ ಅಲ್ಲಿ ಸಿಕ್ಕವರೆಲ್ಲ ಲೀಗಲೈಸ್ ಮಾಡಿ ಒಳಗೆ ಕಳಿಸ್ಬಿಡ್ತಾರೆ ಅದರಲ್ಲಿ ಗಫೂರ್ಲೆ ಹೊರಟು ಲೀಗಲೈಸ್ ಮಾಡ್ಬಿಟ್ಟು ಕಳ್ಸಿಬಿಟ್ಟಿದ್ರು ಇವ್ರು ಮಾಡಿದ್ದಾರೆ ಆಮೇಲೆ ಈಗ ಅಂತ ಮೈನ್ ಸಿಗ್ಬೇಕಲ್ಲ ದುಡ್ಡು ರಿಕವರಿ ಆಗ್ಬೇಕಲ್ಲ ಹತ್ರ ಅದೆಷ್ಟೋ ಒಂದ್ ಹತ್ರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರನೋ ಇನ್ನೊಬ್ನತ್ರ ಹತ್ರ ಸೇರಿ ಒಂದ್ ಲಕ್ಷ ರೂಪಾಯಿ ರಿಕವರಿ ಆಗಿದೆ ಅಷ್ಟೇ ಇಲ್ಲಿ ಬಾರ್ ಹತ್ರ ಉಳಿದದೆಲ್ಲ ಅಲ್ಲಿ ಇಲ್ಲಿ ಎಲ್ಲೋ ಕೊಟ್ಬಿಟ್ಟಿರ್ತಾರೆ ಇಟ್ಬಿಟ್ಟಿರ್ತಾರೆ ಹೇಳಲ್ರು ಆ ಇದ್ರ ಮೇಲೆ ಡಕಾಯತಿ ಕೇಸಲ್ಲಿ ಅವ್ರು ಒಳಗ್ ಕಳ್ಸಿಕೊಟ್ಬಿಡ್ತಾರೆ ಆಮೇಲೆ ಇವನಿಗೆ ಹುಡುಕಾಟ ಶುರು ಆಗ್ತದೆ ಇಲ್ಲಿಗೆ ಬಂದು ಹೋಗ್ಬಿಟ್ಟಿದ್ದಾನೆ ಜೈಲಿಗೆ ಬಂದು ದುಡ್ಕೊಟ್ಬಿಟ್ಟೋಗ್ಬಿಟ್ಟಿದ್ದಾನೆ ಅಂತ ಒಂದ್ ಸ್ವಲ್ಪ ಅವಮಾನು ಹಾಕ್ಬಿಡುತ್ತೆ ಎಲ್ರಿಗೂ ಬಂದ ಅವನು ನಾವು ಇಲ್ಲಿ ಇಷ್ಟೆಲ್ಲ ಕಾಯ್ತಾ ಇದೀವಿ ಬಂದು ಹೋಗ್ಬಿಡ್ತಾರೆ ಏನು ಮಾಡೋಕಾಗೋದಿಲ್ಲ ಟ್ವೆಂಟಿ ಫೋರ್ ಕಾಯಕ್ಕೆ ಆಗೋದಿಲ್ಲ ಎಲ್ಲೋ ಒಂದು ಕಡೆ ನುಗ್ಬಿಟ್ಟು ಈ ತರದೆಲ್ಲ ಬಿಡ್ಡ ಬಂದ್ರು ಪೊಲೀಸರಿಗೆ ಗೊತ್ತಾಗಬೇಕಲ್ಲ ಸರ್ ಎಲ್ಲಿ ಹೇಳಿ ಪೊಲೀಸ್ ಸ್ಟೇಷನ್ ಯಾರು ನೋಡಿ ಯಾರು ನೋಡಿರ್ತಾರೆ ಬಿಡನ್ನ ಈಗ ಬಿಡ್ ಬಿಡ್ಡ ಇದಾನೆ ಇವನೆಲ್ಲ ಇದಾನೆ ಅಂತ ಜೈಲಲ್ಲಿ ಇರತಕ್ಕಂಥ ಏನು ಗೊತ್ತೇ ಇರೋದಿಲ್ಲ ಅವ್ರಿಗೆಲ್ಲ ಅಂದ್ರೆ ಹಲವಾರು ಸಾರಿ ಜೈಲ್ಗಳಿಗೆ ಹೋಗಿ ತುಂಬಾ ಸಾರಿ ಹೋಗ ಬರ್ತಾ ಹೋಗು ಬರ್ತಾ ಇದ್ದಾಗ ಯಾರಾದರೂ ಪ್ರಳಯಾಂತಕಿದ್ರೆ ಮಾತ್ರ ಅವ್ನು ಬಿಡ್ಡ ಅಂತ ಗೊತ್ತಾಯ್ತದೆ ಅಂದ್ರೆ ಅವನ ಆಕ್ಟಿವಿಟೀಸ್ ಮೇಲೆ ಇಲ್ಲಾಂದ್ರೆ ನೀವು ಏಳೆಂಟು ಸಾರಿ ಹೋಗ್ಬಿಟ್ಟು ಬಂದ್ರೆ ಅವ್ನು ಹೆಸರೇ ಗೊತ್ತಿರೋದಿಲ್ಲ ಜೈಲಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಏನಕ್ಕೆ ಬೇಕು ಅವ್ರಿಗೆ ಐದು ಸಾವಿರ ಜನದ ಹೆಸರನ್ನ ಎಲ್ಲಾದ್ರೂ ನಾವೆಲ್ಲ ಇಟ್ಕೋಕಾಯ್ತದ ಸಾಧ್ಯನೇ ಇಲ್ಲ ಅದು ಆಗದ ಕೆಲಸ ಮೇಷ್ಟ್ರಿಗೆ ಮೇಸ್ಟರಿಗೆ ನಾವು ನಲ್ವತ್ತು ಜನ ಇರುವಂಥವ್ರ ಜಾ ಹೆಸರುಗಳ ಜ್ಞಾಪಕ ಇರೋದಿಲ್ಲ ಮೂರು ವರ್ಷ ಇಟ್ಕೊಂಡಿದ್ರು ಅವ್ರ ಹೆಸರುಗಳು ಜ್ಞಾಪಕ ಇರುವುದಿಲ್ಲ ಅಟೆಂಡೆನ್ಸ್ ಜ್ಞಾಪಕ ಜ್ಞಾಪಕರ್ತದೆ ಪ್ರತಿ ದಿವಸ ಅಟೆಂಡೆನ್ಸ್ ಕರೆದಿಲ್ಲ ಅಂದರೆ ಇರುವುದೇ ಇಲ್ಲ ಅದೂ ಈಗ 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 ಥರ ಬಟನ್ ಸಿಸ್ಟಮ್ ಇದೆಯಲ್ಲ ಎಷ್ಟೋ ಮೇಷ್ರುಗಳು ಮಕ್ಳುಗಳ ಹೆಸರುಗಳಿಗೆ ಗೊತ್ತಾಗೋದಿಲ್ಲ ಈಗ ಈಗೆಲ್ಲ ಬಟನ್ ಅಷ್ಟೇ ಓಕೆ ಸರ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಇಲ್ಲೇ ಸರ್ ಈ ಪೊಲೀಸ್ ಸ್ಟೇಷನ್ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಪ್ರಿಸೆಂಟ್ ಡಿಪಾರ್ಟ್ಮೆಂಟ್ ಮುಂದೆ ಮಧ್ಯೆ ಒಂದು ಅಂತರ ಇದೆ ಅಂತ ನಿಮ್ಮ ನಿಮ್ಮ ಮಾತಲ್ಲಿ ಗೊತ್ತಾಗುತ್ತೆ ಅವರು ಬೇರೆನೇ ನಾವು ಬೇರೆನೇ ಅವ್ರಿಗೆ ನಮ್ಮದ ಬಗ್ಗೆ ಗೊತ್ತಿರಲ್ಲ ನಮಗೆ ನಮಗೆ ಗೊತ್ತಿರೋದು ಸ್ವಲ್ಪ ಹೋಗ್ತೀವಿ ಅವ್ರಿಗೆ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರ ಒಂಥರ ಅಡ್ಮಿನಿಸ್ಟ್ರೇಟರ್ ಇದ್ದಂಗೆ ಅವರು ಪೊಲೀ ಕೈದಿಗಳ ಮಧ್ಯೆ ಇದ್ದರೂ ಕೂಡ ಅವರು ಪೊಲೀಸಿಗೆ ಏನು ಸಂಬಂಧನೇ ಇಲ್ಲ ಅನ್ನೋ ಥರನೇ ನನಗನಿಸ್ತಾ ಇದೆ ಇದು ಏನಾದರೂ ಒಂದು ಲಿಂಕ್ ಬೇಕಾ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಪ್ರಿಸೆಂಟ್ ಡಿಪಾರ್ಟ್ಮೆಂಟ್ಗೆ ಇವನಿದಾನೆ ಇವನ ಜೊತೆಗೆ ಇವರಿದ್ದಾರೆ ಇವರೆಲ್ಲ ಬಂದರೆ ನೋಡ್ಕೊಳ್ಳಿ ಅಂತ ಏನಾದರೂ ಒಂದು ಆ ಥರ ಸಿಸ್ಟಮ್ ಬೇಕಾ ಅಥವಾ ಪೊಲೀಸರು ಅಲ್ಲಿ ಒಂದು ಸ್ವಲ್ಪ ನೀವು ಯೋಚಿಸ್ಬೇಕಾ ಅಲ್ಲಿ ಏನಾದರೂ ಕೊಡಬೇಕಾ ಇದನ್ನೆಲ್ಲ ಭಾಳ ದಿವಸದಿಂದ ಅಲ್ಲಿ ನಿಯೋಜನೆ ಮಾಡೋಣ ಅಲ್ಲಿ ಬರ್ತಕ್ಕಂಥವ್ರಿಗೆ ಇಂಟ್ರಿ ಎಂಟ್ರಿ ಹಾಕೋಕ್ಕೆ ಬರ್ತಾರೆ ನೋಡಿ ಎಂಟ್ರಿಗೆ ಎಂಟ್ರಿ ರೂಮ್ಗಳಿಗೆ ಅವ್ರಲ್ಲಿ ನಿಂತ್ಕೊಂಡು ಯಾರ್ಯಾರು ಯಾರ್ಯಾರು ಎಂಟ್ರಿ ಹಾಕೋಕ್ಕೆ ಬಂದರು ಯಾರ್ಯಾರು ಯಾರ್ಯಾರು ಬರ್ತಾವ್ರೆ ಅಂತ ಅನ್ನೋವಂಥದ್ದು ಕೆಲವಷ್ಟು ಕಮಿಷನರ್ಗಳು ಬಂದಾಗ ಅದು ಮಾಡಿರಿ ರೆಗ್ಯುಲರಾಗಿ ಎಲ್ಲ ಅನ್ವಾಂಟೆಡ್ಗಳೆಲ್ಲ ಬಂದಲ್ಲಿ ಎಂಟ್ರಿಗಳು ಹಾಕುವಂಥದ್ದು ಮತ್ತು ಏನೇನೋ ಅಲ್ಲೆಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಕೆಲವಷ್ಟು ಜನ ಕೆಲವಷ್ಟು ಟೈಮಲ್ಲಿ ಮಾಡಿದರು ಆವಾಗ ಒಂದೊಂದು ಸಬ್ ಡಿವಿಷನ್ ಅವರು ಒಂದೊಂದು ಎ ಸಿ ಪಿ ಡಿವಿಷನ್ ಅವರು ಒಂದೊಂದು ದಿವಸ ಒಂದೊಂದು ಇನ್ಸ್ಪೆಕ್ಟರ್ ಕಳಿಸ್ಕೊಡ್ಬೇಕು ಮತ್ತು ನಾಲ್ಕು ಜನ ಸ್ಟಾಫ್ ಕಳಿಸಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಇದ್ದಾರೆ ಯಾರ್ಯಾರು ಯಾರ್ಯಾರು ಹಾಕೋರಿ ಅಂತ ಟೋಟಲ್ ಕಂಪೈಲ್ ಮಾಡಿಕೊಂಡು ಅಲ್ಲಿ ತೊಗೊಂಡು ಬಂದು ನೀವು ಕೊಡಬೇಕು ಈ ಥರದ್ದೆಲ್ಲ ಅಂತ ಅನ್ನುವಂಥದ್ದು ಒಬ್ಬೊಬ್ರು ಒಂದೊಂದು ಸಾರಿ ಅಡ್ಮಿನಿಸ್ಟ್ರೇಟರ್ದಾಗಿ ಮಾಡ್ತಾರೆ 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 ಇಲ್ಲ ಅಂತಂದರೆ ಯಾರೇ ಬಿಟ್ರೆ ಅದು ಏನು ದಿವಸ ಬೆಳಗ್ಗೆ ನಮಗೆ ಬೇರೆ ಕೆಲಸನೇ ಇದ್ದಾವೆ ನಮಗೆ ಇದು ಬಿಟ್ಟು ಬೇರೆ ಇನ್ನೇನಿಲ್ಲವಾ ಅಲ್ಲೇನು ಈಗೆಲ್ಲ ಬಯೋಮೆಟ್ರಿಕ್ ಬಂದಿದೆ ಅದು ಬಂದಿದೆ ಅವಾಗ ಇವ್ರಿಗೆಲ್ಲಿದೆ ಎಂಟ್ರಿ ಹಾಕೋರ್ಗೆ ಬಯೋಮೆಟ್ರಿಕ್ ಏನಿಲ್ಲ ಇಲ್ಲ ರೌಡಿಗಳಿಗೆ ಒಳಗಡೆ ಇನ್ಮೇಟ್ಸ್ಗಳಿಗೆ ಬಯೋಮೆಟ್ರಿಕ್ ಮಾಡಿದ್ದಾರೆ ಈಗ ಪ್ರೆಷನ್ ಮಾಡಿ ಎಲ್ಲ ಒಳಗೆ ಎಲ್ಲ ಈಗೆಲ್ಲ ಆ ಥರ ಮಾಡಿದ್ದಾರೆ ಮೊದಲನೇ ಇಷ್ಟು ದೊಡ್ಡ ಪುಸ್ತಕ ಏರಿ ಇದು ರಿಜಿಸ್ಟರು ಇನ್ವರ್ಡ್ ರಿಜಿಸ್ಟರ್ ಯಾರ್ಯಾರು ಬಂದರು ಅಂತ ಈಗಲೂ ಬರ್ಕೋತಾರೇನೆ ಅದು ಪದ್ಧತಿ ಹೋಗೋದಿಲ್ಲ ಅದು ಈವನ್ ಅದೆಲ್ಲ ಟೆಕ್ನಿಕಾಲಿಟಿ ಎಲ್ಲ ಇದ್ರೂ ಎಲ್ಲ ಬಯೋಮೆಟ್ರಿಕ್ ಬಂದಿದ್ರು ಅದು ಬರೀದಂತೂ ಬಿಟ್ಟಿಲ್ಲ ಈಗಲೂ ಆ ಚಿತ್ರಗುತ್ತಿನ ಪುಸ್ತಕ ಈಗಲೂ ಇದೆ ಅದು ಹೋಗಲ್ಲ ಅದು ಯಾವ ಕಾರಣಕ್ಕೆ ಅದ್ರ ಮೇಲೇ ಭರವಸೆ ಜಾಸ್ತಿ ಅವ್ರಿಗೆ ಇದ್ರ ಮೇಲೆ ಭರವಸೆನೇ ಇಲ್ಲ ಅವ್ರಿಗೆ ಹಾಗೇ ಭಾಳ ಕಷ್ಟ ಒಂದು ಅದನ್ನ ಆ ಥರ ಪೂರ್ಣ ಪ್ರಮಾಣದಲ್ಲಿ ಇಟ್ಕೊಳ್ಳುವಂಥದ್ದು ಆದರೆ ಪೊಲೀಸರು ಮತ್ತು ಪ್ರಿಸೆನ್ ಅವ್ರ ಮಧ್ಯೆ ಒಂದು ರ್ಯಾಪೋರ್ಟ್ ಬೇಕೇ ಬೇಕು ಈಗ ಈಗಂತೂ ಇಂಥ ಪರಿಸ್ಥಿತಿ ಇದ್ದಾಗ ಸರ್ಕಾರಗಳು ಮ ಇದನ್ನು ಗಣನೆಗೆ ತೊಗೊಂಡು ಯಾವ ಥರ ಇದನ್ನ ರ್ಯಾಪೋರ್ಟ್ ಮಾಡಬೇಕು ಜೈಲುಗಳು ಮತ್ತು ರೆಗ್ಯುಲರ್ ಕಮಿಷನರ್ ಕಮಿಷನರೇಟ್ಗೂ ಮತ್ತು ಈ ಜೈಲ್ ಪ್ರಿಸೆನ್ಗೆ ಇರ್ತಕ್ಕಂಥ ಮೆಟ್ರೋಪಾಲಿಟನ್ ಇರ್ತಕ್ಕಂಥ ಅಟ್ಲೀಸ್ಟ್ ಜೈಲ್ಗಳು ಮಾಡ್ಬೋದಲ್ಲ ಈಗ ನೋಡಿ ನಮ್ಮದು ಬೆಂಗಳೂರು ನಗರ ಕಮಿಷನರೇಟು ಮೈಸೂರು ಕಮಿಷನರೇಟು ಮ್ಯಾಂಗ್ಳೂರು ಕಮಿಷನರೇಟು ಹುಬ್ಳಿ ಧಾರವಾಡ ಕಮಿಷನರೇಟು ಗುಲ್ಬರ್ಗ ಕಮಿಷನರೇಟು ಬೆಳಗಾವ್ ಕಮಿಷನರ್ ಇಷ್ಟರಲ್ಲಿ ಕಮಿಷನರೇಟ್ಗಳೆಲ್ಲಾದರೂ ಮಾಡ್ಬೋದೆಲ್ಲ ಡಿಸ್ಟ್ರಿಕ್ಟಲ್ಲಾದರೂ ಅವಶ್ಯಕತೆ ಬೇಡ ಆಗಲಿ ಕಮಿಷನರ್ ರೇಟ್ಗಳಿರೋ ಕಡೆ ಆದರೂ ನೇರವಾಗಿ ಜೈಲುಗಳಲ್ಲಿ ಒಂದೇನಾಗುತ್ತೆ ಅಂದರೆ ನಾವು ಅಲ್ಲಿ ಹೋದಾಗ ಜೈಲ ಹತ್ರ ನಾವೇನಾದರೂ ಸಡನ್ನಾಗಿ ಒಳಗೆ ನುಗ್ಗಿ ರೇಡ್ ಮಾಡಿ ಒಳಗಡೆ ಮಾಡ್ತಕ್ಕಂಥ ಕೆಲಸಕ್ಕೆ ಅವಕಾಶ ಒಳಗೆ ಸಡನ್ನಾಗಿ ಸಿಕ್ಬಿಟ್ರೆ ಈಸಿಯಾಗಿ ಮಾಡಿಬಿಡ್ಬೋದು ಅಲ್ಲಿ ಹೋಗದೆ ಹದಿನೈದು ನಿಮಿಷ ಆಗ್ಬಿಡುತ್ತೆ ಹದಿನೈದು ನಿಮಿಷ ಅಲ್ಲಿ ಎಲ್ಲ ಆಗಿ ಒಳಗೆ ಹೋಗುವ ಏನು ಸಿಕ್ಕಲ್ಲ ನಿಮ್ಗೆ ಓ ನೀವು ಎಂಟ್ರಿ ಕೊಡ್ಬೇಕು ನಿಮ್ನ ಹದಿನೈದು ನಿಮಿಷ ನಿಲ್ಲಿಸ್ತಾರೆ ನಿಮ್ ಅಲ್ಲಿ ಪ್ರಕ್ರಿ ಪ್ರಕ್ರಿಯೆ ಅದೇ ಆಗುತ್ತೆ ತಂಗೇ ಹೋಗ್ಬಿಡುವಂಗಿಲ್ಲ ನಾವು ಏನ್ಬಿಟ್ಟು ದಡರಂತ ಅಂತ ಆತರ ಇಲ್ಲ ಪ್ರೊಸೀಜರ್ ಅಲ್ಲಿ ಎವ್ರಿ ಬಡಿ ಶುಡ್ ಸ್ಕ್ಯಾನ್ ಅಂಡ್ ಎವ್ರಿ ಬಡಿ ಶುಡ್ ಲೀವ್ ಇಸ್ ಅಡ್ರೆಸ್ ಪ್ರತಿಯೊಂದನ್ನು ಬಿಟ್ಬಿಟ್ಟೆ ಹೋಗ್ಬೇಕಲ್ಲಿ ಪೊಲೀಸರು ಕೂಡ ಹಾ ನಾವು ಅಲ್ಲಿ ಆ ಥರ ಇಲ್ಲ ಅಂದ್ರೆ ಎಲ್ಲ ನಾಳೆ ದಿವಸ ನಾನು ಪೊಲೀಸ್ ನಾನು ಪೊಲೀಸ್ ಅಂದ್ಬಿಟ್ಟು ಒಳಗೆ ನುಗ್ಗಿಬಿಟ್ಟು ಯಾರೇ ನುಗ್ಬಿಟ್ಟೆ ಕಾಕಿ ಬಟ್ಟೆ ಹಾಕೊಂಡು ಆಚೆ ಅವ್ರು ನುಗ್ಗೋಗ್ಬಿಟ್ರೆ ಕಳ್ಳರುಗಳುವೆ ರೌಡಿಗಳು ಈ ಭಯ ಇರ್ತದಲ್ಲ ಆ ಕರ್ಣಕ್ಕ ಪ್ರಕ್ರಿಯೆ ನಡೆದೇ ನಡೀತಿದೆ ಗೇಟಲ್ಲಿ ಅದು ನಡೆದು ಮಿನಿಮಮ್ ಟು ಫಿಫ್ಟೀನ್ ಡೇ ಫಿಫ್ಟೀನ್ ಮಿನಿಟ್ಸ್ ತೊಗೊಬಿಡ್ತದೆ ಆ ಫಿಫ್ಟೀನ್ ಇಲ್ಲಿ ತಗೊಂಡ ತಕ್ಷಣವೇ ಹಿಂಗೆ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಅಲ್ಲೇ ಒಳಗಡೆ ಎಲ್ಲ ಇರ್ತಾರಲ್ಲ ಅವರು ಸುಮ್ಮನೆ ಹಿಂಗೆ ಒಂದು ಅಲರ್ಟ್ ಬೇರೆ ಹೋಗಿ ಟಕ 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 ಅಂತ ಒಂದು ಅಲರ್ಟ್ ಕೊಟ್ಬಿಟ್ರೆ ಸಾಕು ನಿಮ್ಗೆ ಏನು ಒಂದು ಒಂದು ಕೂ ಕೂದಲಿದ್ರು ಹೋಗ್ಬಿಟ್ಟು ಅಲ್ಲೆಲ್ಲರೂ ಬೆಂಕಿಗೆ ಹಾಕ್ಬಿಟ್ಟು ಸುಟ್ಟಾಕ್ಬಿಡ್ತಾರೆ ಈಗ ಅವ್ರ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಕರೆಕ್ಟ್ ಆಮೇಲೆ ನಾಳೆ ಏನಾರ ಅವ್ರು ಹೇಳ್ಬಿಟ್ಟಿರ್ತಾರೆ ನಿಮ್ದೇನಾರ ಸಿಗಾಕೊಂಡ್ರೆ ನಿಮ್ಮ ಫಿನಿಶ್ ಅಷ್ಟೇ ಬಿಟ್ಟಿರ್ತಾರೆ ನಿಮ್ಗೆ ಏನು ಕೊಡಲ್ಲ ಇನ್ನು ನಿಮ್ದು ಏನಾರ ಒಂದು ಸಿಕ್ಬಿಡ್ತು ನಿಮ್ಗೆ ಮುಗೀತು ನಿಮ್ಗೆ ಚಾ ಅಂತ ಹೇಳ್ಬಿಡ್ತಾರೆ ಅಷ್ಟು ಬೇಗ ರೆಡಿ ಮಾಡ್ಕೊಬಿಡ್ತಾರೆ ಅವ್ರ ಒಳಗಡೆ ಅಲ್ಲೇನು ಒಳಗಡೆ ಏನು 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 ಟೂಲ್ ಮಿಷಿನ್ ಇರುವುದಿಲ್ಲ ಮೆಷಿನ್ ಟೂಲ್ಸ್ ಏನಿರೋ ಇಟ್ಕೊಂಡಿರಲ್ರು ಇಟ್ಕೊಂಡಿರೋದೇ ಇಂಥದ್ದು ತಿನಕೆ ಗಿನ್ನಕ್ಕೆ ಬಾಟ್ಲು ಗೀಟ್ಲು ಆಳು ಎಣ್ಣೆ ಪ ಎಣ್ಣೆಗೆ ಅದು ಇದು ಸಿಗರೇಟು ಇದು ಮೊಬೈಲು ಆಮೇಲೆ ಇನ್ನೇನಾದ್ರು ಸಣ್ಣ ಪುಟ್ಟ ಆ ಥರದ್ದು ಏನಾದ್ರು ಇನ್ನು ಬೇರೆ ಏನಿರಲ್ಲ ಚಾಕು ಚೂರಿ ಆಳು ಮುಳ್ಳುಗಳಿಗೆ ಅಕಸ್ಮಾತ್ ಏನಾರ ಎಲ್ಲರೂ ತೋಟದಲ್ಲಿ ಗೀಚ್ಲಿ ಮಣ್ಣಲ್ಲಿ ಊತಾಕ್ಬಿಟ್ಟಿರ್ತಾರೆ ಅವೆಲ್ಲ ಮಾಡಿ ಇದು ಮಾಡೋದಕ್ಕೆ ಮ್ಯಾಕ್ಸಿಮಮ್ ಒಂದು ಒಂದು ಟೂ ತ್ರೀ ಮಿನಿಟ್ಸ್ ಸಾಕು ಅವೆಲ್ಲ ಆಚೆ ಎತ್ಕೊಂಡೋಗ್ಯ ಯಾರಿಗಾರು ಕೊಟ್ಬಿಟ್ಟು ಹುಡುಗ ಎತ್ಕೊಂಡು ಎತ್ಕೊಂಡೋಗಿಡ್ತಾನೆಲ್ಲರ ಸೈಡ್ಗೆ ಎತ್ಕೊಂಡೋಗ್ಯಲ್ಲ ಒಂದು ಕಡೆ ನಮ್ಮ ಮಗ ಬಚ್ಚಿಟ್ಬಿಟ್ಟು ಬಂದುಬಿಡ್ತಾನೆಲ್ಲನೂ ಫುಲ್ ಪೂರ್ತಿ ಹಂಗೆ ಭಾಳ ಸುಲಭ ಅದು ಓಕೆ ಓಕೆ ಅದರಿಂದ ಭಾಳ ಕಷ್ಟ ಸರ್ ಅಲ್ಲಿ ಆಮೇಲೆ ಒಳಗೋದಾಗ ಅವ್ರದ್ದು ಎಲ್ಲ ಇವಿದ್ದಾವೆ ನೋಡಿ ಏನು ಬ ಟ್ರಂಕ್ಗಳು ಸೂಟ್ ಕೇಸ್ಗಳು ಬೆನ್ನೆ ಬಿದ್ದೋಗ್ಬಿಡ್ತಾವೆ ಹುಡುಕಿ ಹುಡುಕಿ ಎಲ್ಲ ಉದುರಿಸಿ ಇದು ನೋಡಬೇಕಲ್ಲ ಅದ ಏ ಯಾಕಪ್ಪ ಒಂದು ಏನೂ ಸಿಕ್ಕಲ್ಲ ಕೊನೆಗೆ ಥೂ ಏನು ಕೈ ಇದಕ್ಕೆ ಬಂದೋ ನಾವೆಲ್ಲ ಹುಡುಕ್ ಸಾಕಾಯ್ತೀನಿ ನನ್ನ ಮಕ್ಕಳು ಇವ್ರದೆಲ್ಲ ನೋಡುವಷ್ಟೊತ್ತಿಗೆ ಏನು ಬಿಟ್ಟು ನೀವು ತುಂಬಾ ಸರಿ ಹೋಗಿದೀವಿ ನಾವು ಏನು ಸಿಗಲ್ಲ ಸರ್ ಆಮೇಲೆ ಕೇಳ್ಕೊಂಡ ಹೆಂಗ ಇಡ್ತಾರೋ ನನ್ನ ಮಕ್ಳ ಹಂಗೆಲ್ಲ ಮಾತಾಡ್ತೀನಿ ಎಲ್ಲಿ ಇಡ್ತಿರೋ ನಾವೆಲ್ಲ ಬಂದಾಗ ಯಾವ ಕಡೆ ಇಡ್ತಿರೋ ಅಂತ ಅಂದಾಗ ಆಮೇಲೆ ಕೆಲವು ಜನ ಹೇಳಿ ಒಳ್ಳೆಯವರು ಇರ್ತಾರಲ್ಲ ಕಳ್ಳರು ಒಳ್ಳೆ ಕಳ್ಳರು ಅಂತಾರೆ ನಮ್ಮವರು ಪೊಲೀಸರುಗಳು ಯಾರು ಅಂದ್ರೆ ಕಳ್ಳತನ ಮಾಡ್ತಕ್ಕ ಹೇಳ್ಬಿಡ್ತಾರೆ ಇಂತಿಂತ ಮನೇಲಿ ಮಾಡಿದೀನಿ ಇಂತಿಂತ ಕೊಟ್ಟಿದ್ದೀನಿ ಅಂತಂದ್ರೆ ಸರ್ ನಮ್ಗೆ ಸೂಪರ್ ಕಳ್ಳ ಒಳ್ಳೆ ಕಳ್ಳ ಸಿಕ್ಕವ್ ಸರ್ ಅಂತ ನಮ್ಮ ಪೊಲೀಸರುಗಳು ಯಾಕಂದ್ರೆ ಏನು ಏಟಿಲ್ದೆ ಏನು ಇಲ್ಲದೆ ಎಲ್ಲ ಹೇಳ್ಬಿಡ್ತಾನ ಓಕೆ ಅವ್ರ ಏನು ಹೇಳಿದಾರೆ ಸರ್ ಎಲ್ಲಿಟ್ಟಿದ್ರೆ ಅಂದ್ರೆ ಆವಾಗ ಅವರು ಮರ ಮೇಲ್ಗಡೆ ಮರ ಅಲ್ಲಿ ಇದು ಕಟ್ಬಿಟ್ಟು ಮೇಲ್ ಬಿಟ್ಟಿರ್ತಾರೆ ದಾರ ಕಟ್ಬಿಟ್ಟಿರ್ತಾರೆ ನೊತ್ತಿ ಅದು ಓಹೋ ನಮ್ಮ ಇವರು ಬಾಂಡವರು ವನವಾಸ ಬನ್ನಿ ಮರ ಕಟ್ಟಿರ್ತಾರೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಹಂಗೆಲ್ಲ ಮಾಡ್ಬಿಟ್ಟು ಹಿಂಗ್ ಬಿಟ್ಟು ಅಲ್ಲೆಲ್ಲೋ ಸೈಡ್ ಅಲ್ಲಿ ಹಿಂಗ್ ಕಟ್ಬಿಟ್ಟಿರ್ತಾನೆ ಸಣ್ಣ ದಾರದಲ್ಲಿ ಆ ಕಡೆ ತಗೊಂಡ್ ಬಿಚ್ಕೊಂಡು ನೀಟಾಗಿ ಬಿಟ್ಕೊತಾನೆ ಆಮೇಲೆ ಬಾಳೆ ಗಿಡಗಳು ಆ ತರದ ಬಾಳೆ ಮರ ಡೇಂಜರ್ ಬೆಳೆಸಿದಾರೆ ಉದ್ದಕ್ಕೂ ಆ ಹಣ್ಣಿನ ಗಿಡಗಳು ಮತ್ತೆ ಬೇರೆ ಬೇರೆ ಗಿಡಗಳೆಲ್ಲ ಬೇರೆ ಬೇರೆ ತರ ಎಲ್ಲ ಬೆಳೆಸಿದಾರೆ ಆಮೇಲೆ ಗಿಡ ಒಳಗ್ ತುರ್ಬಿಡ್ತಾರೆ ಇದ್ರ ಕೆಳಗಡೆ ಆಮೇಲೆ ಬಾಳೆ ಮರ ಒಳಗ್ ಬೆಳೀತು ಅಂತ ಅಂದ್ರೆ ಸೆಂಟರ್ ನಲ್ಲಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹಾಕೊಂಡಿರ್ತಾರೆ ಮೊದಲೇ ಅಲ್ಲಿ ಅವಾಗ ಚಾಕುನಲ್ಲೆಲ್ಲ ಹಿಂಗೆ ರೆಡಿ ಮಾಡಿ ಒಳಕ್ಕೆ ಎರಡು ಮೂರು ಹಿಂಗೆ ಹಾಕ್ಬಿಟ್ಟು ತಳ್ಳಿಬಿಡ್ತಾರೆ ಒಳಗಡೆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಇದನ್ನು ಪ್ಲಾಸ್ಟಿಕ್ನ ಕವರ್ ಹಾಕ್ಬಿಟ್ಟು ಬಿಡ್ತಾರೆ ಒಳಗಡೆಗೆ ಅದು ಒಳಗಡೆ ಹಿಂಗೆ ಮುಚ್ಕೊಬಿಡ್ತದೆ ಆಚೆ ಗೊತ್ತೇ ಆಗೋದಿಲ್ಲ ನೀವು ಏನು ಐಡಿಯಾ ಹ್ಞೂ ಆಮೇಲೆ ಸರ್ ಬಾಳೆ ಗಿಡದಲ್ಲಿ ಇಟ್ಕೋತೀವಿ ಸರ್ ಅದೇ ಸರ್ ಟಾಯ್ಲೆಟ್ ಅಲ್ಲಿ ಇಟ್ಕೋತಾರೆ ಸರ್ ಟಾಯ್ಲೆಟ್ ಇರ್ತದಲ್ಲ ಒಳಗಡೆ ಒಳಗಡೆ ಬಿಟ್ಬಿಡ್ತಾರೆ ದಾರ ಕಟ್ಬಿಟ್ಟು ಕಟ್ಬಿಟ್ಟು ಅಲ್ಲಿ ಒಳಗಡೆ ನೀರು ನೀರು ಇರ್ತದಲ್ಲ ಅಲ್ಲಿ ಸ್ಕ್ರೂ ಹಾಕೊಂಡು ಯಾರ ಕಾಯ್ಲಾರ ಮೊದಲೇ ಸ್ಕ್ರೂ ಹಾಕ್ಸಿರ್ತಾರಂತೆ ಅದಕ್ಕೊಂದು ಹಾರ ಕಟ್ಬಿಟ್ಟಿರ್ತಾರೆ ಅದು ಹೋಗ್ಬಿಟ್ಟಿರ್ತದೆ ಆಮೇಲೆ ಇದಾನೆ ಕೇಳ್ಕೊತಾರೆ ಹಣ ಗಿಡ ಸಿಗರೇಟ್ ಮೊಬೈಲ್ಗಳು ಆ ಥರದ್ದು ಏನಾರು ಇದ್ರೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಎಲ್ಲ ಒಂದು 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 ಸಿಕ್ಸ್ ಅಲ್ರು ನಿಮ್ಗೆ ಏನಾದರೂ ಒಳಗಡೆ ಥರ ಸಿಗ್ ಭಾಳ ಕಲಾಕಾರಗಳಿದ್ದಾರೆ ಇನ್ನು ತಮಾಷೆ ಅಲ್ಲ ಆಮೇಲೆ ಹಂಗೆ ಕಲಿಸ್ಕೊಟ್ಬಿಡ್ತದೆ ಸರ್ ಒಳಗಡೆ ಅಲ್ಲೆಲ್ಲ ಇದನ್ನೆಲ್ಲ ಸಿಸ್ಟಮೇ ಕಲ್ಸ್ಕೊಟ್ಬಿಡ್ತದೆ ಒಳಗಡೆ ಆಮೇಲೆ ಏನು ಚಿಕ್ಕ ಪ್ರವೀಸಿಸ ಅಲ್ವಲ್ಲ ಸರ್ ಮೂವತ್ತೈದು ನಲ್ವತ್ತು ಎಕರೆ ಇರ್ತದೆ ಆ ಬ್ಯಾರಕ್ಕೆ ಮಿನಿಮಮ್ ಒಂದೊಂದು ಎಕರೆ ಇರ್ತವೆ ಒಂದು ಎಕರೆ ಜಾಗ ಇರ್ತದೆ ಒಂದು ಬ್ಯಾರಕ್ಕು ಆಲ್ಮೋಸ್ಟು ಆ ಒಂದು ಎಕರೆ ಒಳಗಡೆ ಎಷ್ಟು ಜ ಖಾಲಿ ಜಾಗ ಒಳಗಡೆ ಮಾತ್ರ ಸಿಮೆಂಟ್ ಇರ್ತದೆ ಒಳಗಡೆ ಮಲಿಕೊಳ್ಳೋ ಜಾಗ ಮಾತ್ರ ಉಳಿದದೆಲ್ಲ ಮಣ್ಣಲ್ಲ ಪೂರ್ತಿ ಗ್ರೌಂಡ್ ಗ್ರೌಂಡ್ ಎಲ್ಲ ಬರೀ ಮಣ್ಣೆ ಪೂರ್ತಿ ಅಲ್ಲೆಲ್ಲೋ ಒಂಚೂರು ಗುಂಡಿ ಹೊಡ್ಕೊಂಡು ರೆಡಿ ಮಾಡ್ಕೊಂಡಿರ್ತಾರೆ ಅಂತ ಹಾಕೊಂಡು ಮಣ್ಣು ಮುಚ್ಚಬಿಟ್ಟು ಬಂದ್ಬಿಡ್ತಾರೆ ಆಮೇಲೆ ಬೋದು ಎತ್ಕೊ ಬರ್ತಾರೆ ನಾವು ಈ ಕಡೆಗೆ ಬಂದಾಗ ನಾವು ಎಲ್ಲಿ ಅಂತ ಮಣ್ಣೆಲ್ಲ ಹುಡ್ಕೊಂಡು ಹೋಗೋಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗೋಲ್ಲ ಫಿಸಿಕಲಿ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಸರ್ ಓಕೆ ಹೀಗೆ ಆ ಜೈಲುಗಳಲ್ಲಿ ಮಾಡ್ಕೊಬಿಡ್ತಾರೆ ಆಮೇಲೆ ಇವನು ಹುಡ್ಕೋ ಪ್ರಾರಂಭ ಆದ ಸರ್ ಅವಳ ಸಿಗಲೇ ಇಲ್ಲ ಸುಮಾರೊಂದು ಈ ಡಕಾಯ್ತಿ ಕೇಸಲ್ಲಿ ಭಾಳ ದಿವಸ ತಗೊಬಿಡ್ತಾನೆ ಇವನು ಹೇಳ್ಬಿಟ್ಟಿರ್ತಾನೆ ಸೋಮ ಏಯ್ ಯಾವ ಕಾರಣಕ್ಕೂ ಸಿಗ್ಬೇಡ ಕಣ ನೀನು ಹ್ಞೂ ಅವ್ರಿಗೇನು ಸಿಗಲಿ ಆಚೆ ಇದ್ರೆ ಕಾಸು ಬರುತ್ತೆ ಒಳಗೆ ಬಂದ್ಬಿಟ್ರೆ ಕಾಸು ಬರಲ್ವಲ್ಲ ಹಿಂಗೆ ಮೇಂಟೈನ್ ಮಾಡಿಕೊಂಡು ಅವನ್ನ ಕೊನೆಗೆ ಅದು ಇದು ಏನೇನೋ ಮಾಡಿಕೊಂಡು ಕಾಲ ಕಳ್ಕೊಂಡಿರ್ತಾನೆ ಆಮೇಲೆ ಇವನು ಒಬ್ಬ ಫ್ರಾನ್ಸಿಸ್ ಅಂತ ಅನ್ನುವಂಥವನ್ನ ಇಟ್ಕೊಳ್ತೀವಿ ನಾವು ಓಕೆ ಅವನು ಅವನು ಅವನ ತಮ್ಮ ಒಬ್ಬ ಮಣಿಕಂಠ ಅಂತ ಇರ್ತಾನೆ ಕೌಳ ಕಮ್ಮ ಕೌಳಂತಮ್ಮ ಅವನು ಈ ಫ್ರಾನ್ಸಿಸ್ ಜೊತೆ ತುಂಬ ಕಾಂಟ್ಯಾಕ್ಟಲ್ಲಿದ್ದಾನೆ ಫ್ರಾನ್ಸಿಸ್ಸು ತಮಿಳ್ನಾಡುಗೆ ಹೋಗಿ ಬಂದು ಮಾಡ್ತಾವನೆ ಅವನ ಕಾಂಟ್ಯಾಕ್ಟಲ್ಲಿ ಅವನೇ ಅಂತ ಅನ್ನೋದು ಒಂದು ವಿಚಾರ ನಮ್ಗೆ ಗೊತ್ತಾಗ್ತದೆ ಸೊ ಮಣಿಕನ್ ಮೂಲಕ ಗೊತ್ತಾಗುತ್ತೆ ಫ್ರಾನ್ಸಿಸ ಕಾಂಟ್ಯಾಕ್ ಕೌಳನ್ ಜೊತೆ ಕಾಂಟ್ಯಾಕ್ಟ್ ಇದ್ದಾನೆ ಅಂತ ಅನ್ಬಿಟ್ಟು ಅಂತ ಆಮೇಲೆ ಅಲ್ಲಿ ಕಮ್ಮನಳ್ಳಿನಲ್ಲಿ ಕ್ರಾ ಇದು ಫ್ರಾನ್ಸಿಸ್ ಇರ್ತಾನೆ ಅವ್ರು ಫ್ರಾನ್ಸಿಸ್ ಹಿಡ್ಕೊಂಡಾದ್ಮೇಲೆ ಅವನು ಸರ್ ನನಗೆ ಎರಡು ಸಾರಿ ಹೋಗಿದ್ದೆ ನಾನು ಸತ್ಯ ಹೇಳ್ಬಿಡ್ತಾನೆ ಅವನು ನಾನು ಎರಡು ಸಾರಿ ಹೋಗಿದ್ದೆ ಸರ್ ಅಲ್ಲಿಗೆ ಇಲ್ಲಿಂದ ಕವಳ ಮತ್ತು ಕುಟ್ಟಿ ನನಗಿಬ್ಬರು ಏನೋ ಇನ್ಫಾರ್ಮೇಷನ್ ಕೊಟ್ಟು ಕಳಿಸ್ಕೊಟ್ಟಿದ್ರು ಅವ್ರ ಹತ್ರ ಒಂದು ಚೀಟಿ ಕೊಟ್ಬಿಟ್ಟು ನಾನು ಬಂದೆ ಅವನಿಗೆ ಅದು ಎರಡು ಸಾರಿ ಹೋಗ್ಬಿಟ್ಟು ಇಂಥ ಕಡೆ ಇರ್ತಾನೆ ಇಷ್ಟು ಗಂಟೆಗೆ ಇರ್ತಾನೆ ಹೋಗಿ ನೀನು ಅಂತ ಹೇಳಿದ್ದೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಬಂದ್ಬಿಟ್ಟೆ ಸರ್ ಅದಾದಮೇಲೆ ನಮ್ಗೆ ಗೊತ್ತಿಲ್ಲ ಸರ್ ಕವಳ ಕುಟ್ಟಿಗೆ ಅವ್ನು ಡೆಸ್ಟಿನೇಷನ್ ಗೊತ್ತಿರ್ತದೆ ಅಂತ ಬಟ್ ಕೌಳಾ ಕುಟ್ಟಿನೂ ಅವನ ಜೊತೆ ಇದ್ದಾರೆ ಅಂತ ನಮ್ಗೆ ಅವಾಗ ಇಲ್ಲಿ ಬೆಂಗಳೂರಿನಲ್ಲಿ ಯಾರ ಜೊತೆಗೆ ಕುಟ್ಟಿ ಮತ್ತೆ ರಾಜ ಕುಟ್ಟಿ ಮತ್ತೆ ರಾಜನೂ ಅವ್ರ ಇದ್ದಾರೆ ನಾವು ಅನ್ಕೊಂಡಿರೋದು ಬಟ್ ಇವನ್ ಫ್ರಾನ್ಸಿಸ್ ಸಿಕ್ಕಾದ್ಮೇಲೆ ನಮ್ಗೆ ಗೊತ್ತಾಗಿತ್ತು ಅವರು ನಮ್ ಕೈಲಿ ಚೀಟಿ ಕೊಟ್ಟು ಕಳಿಸ್ತಾರೆ ಅಂದಾಗ ಇವರು ಬೇರೆ ಬೇರೆ ಸಪ್ರೇಟ್ ಇದ್ದಾರೆ ಈಗಿಲ್ಲ ಇಲ್ಲ ಇವನ್ ಯಾಕೆಂದ್ರೂ ಫ್ರಾನ್ಸಿಸ್ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ ಹಿಂಗಾಗಿ ಕಥೆ ನಾವು ಇದುವರೆಗೂ ಅವ್ನಿಬ್ರು ಅವ್ರ ಜೊತೆ ಇದ್ದಾನೆ ಅನ್ಕೊಂಡ್ವಲ್ಲ ಹಂಗಾದ್ರೆ ಒಂದು ಕೆಲಸ ಮಾಡೋಣ ಕುಟ್ಟಿಗೂ ರಾಜನಿಗೂ ಹುಡ್ಕೋಣ ಅಂತ ಅಂದ್ಬಿಟ್ಟು ಒಂದು ಪಟ್ಟು ನಾವು ಅದು ಹಂಗಂತ ಕಣೇನಾಗೋಯ್ತು ಅದು ಹೆಂಗೆ ಗೊತ್ತಾಯ್ತು ವಿಚಾರ ಆಗೋಯ್ತು ಅವರಿಬ್ಬರು ಆರ್ಬಿಡ್ತಾರೆ ಅವ್ರ ಮನೆಗಳು ಅಲ್ಲಿ ಕಾಟನ್ಪೇಟೆ ನಮ್ಮಲ್ಲಿ ಫ್ಲವರ್ ಗಾರ್ಡನಲ್ಲಿ ಅಲ್ಲಿ ಕೆಲವು ಎಕ್ರ ಮನೆಯಲ್ಲಿ ಇರ್ತಿದ್ರು ಆಗಿ ಹೆಣ್ಣೂರು ಬಣಸೋಡಿ ಅವ್ರ ಅಡ್ಡ ಕಮ್ಮನಳ್ಳಿ ಮತ್ತು ಆ ಭಾಗದಲ್ಲಿ ಓಡಾಡ್ಕೊಂಡು ಜಾಸ್ತಿ ಅವರು ಇರ್ತಿದ್ರು ಆಮೇಲೆ ನಮ್ಮ ಇದು ನೀಲ್ಸಂದ್ರ ಬರುತ್ತಲ್ಲ ಅಶೋಕ್ ನಗರ ನೀಲ್ಸಂದ್ರ ಅಲ್ಲೊಂದಷ್ಟು ರಿಲೇಷನ್ ಮನೆಗಳಿತ್ತು ಅಲ್ಲೂ ಸಹ ಒನ್ ಟ್ವೆಂಟಿ ಮನೆ ಸರ್ಕಾರದ ಮನೆಗಳಿದ್ದು ಈ ಗೌರ್ಮೆಂಟ್ ಕೊಟ್ಟಿರೋ ಗೌರ್ಮೆಂಟ್ ಮನೆಗಳು ಆ ಮನೆಗಳಲ್ಲಿ ಯಾವುದೋ ಒಂದೆರಡು ಮನೆಗಳು ಬಿಡಿಸ್ಕೊಬಿಟ್ಟಿದ್ರು ಅಲ್ಲಿ ಒಳಗಡೆ ಸಿಮೆಂಟು ಸಿಮೆಂಟ್ ಜೋಪಡಿ ಅಂತ ಬರುತ್ತೆ ಅಲ್ಲಿ ಒಳಗಡೆ ಅಲ್ಲಿ ಇಟ್ಕೊ ಅಲ್ಲಿ ಏನಾರು ಆಯಿತು ಅಂದ್ರೆ ಇವ್ರಿಗೆ ಬಹಳ ಸೆಕ್ಯೂರಿಟಿ ಇರ್ತಿತ್ತು ಅಲ್ಲಿ ಇದ್ರೊಳಗೆ ಸಿಮೆಂಟ್ ಕಾಲೋನಿ ಒಳಗಡೆ ಹಾಗೆ ನಾವು ಇವ್ರನ್ನೆಲ್ಲ ಹುಡ್ಕೊಂಡು ಆಮೇಲೆ ಕೊನೆಗೆ ಫ್ರಾನ್ಸಿಸ್ ಹತ್ರಕ್ಕೆ ಬರ್ತೀವಿ ನೋಡೋ ನೀನು ಎಲ್ಲಿ ಕರ್ಕೊಂಡು ಹೋಗಿದ್ದೆ ನಮ್ಮ ತೋರ್ಸಪ್ಪ ನೀನು ಎಲ್ಲಿ ಅವ್ನು ಬಂದ ಅವ್ನು ನೀನು ಎಲ್ಲಿ ಅವನಿಗೆ ಇನ್ಫಾರ್ಮೇಶನ್ ಕೊಟ್ಟ ಅವ್ನಿಗೆ ಹೇಳ್ದಲ್ಲ ನೀನು ನಡಿ ಅಂತ ಹೇಳಿಬಿಟ್ಟು ಅಂತ ಮತ್ತೆ ಅವ್ನು ಬಿಡಲ್ಲ ಮತ್ತೆ ಕರ್ಕೊಂಡು ಹೋಗುದು ಅಲ್ಲಿಗೆ ವೇಲಂಗಣಿಗೆ ವೇಲಂಗಣಿಗೆ ಹೋಗಿ ಕರ್ಕೊಂಡು ಒಂದು ಎರಡು ಜಾಗ ತೋರಿಸ್ತಾನೆ ಹೀಗೆ ಇಲ್ಲಿ ಇಲ್ಲಿ ನಾವು ಬಂದಿದ್ದೋ ನೋವು ಅಂತ ಅಂದ್ಬಿಟ್ಟು ಅಂತ ಆಮೇಲೆ ನಾವು ಅಲ್ಲಿ ನೋಡಿಕೊಂಡು ಅಷ್ಟೇ ಇನ್ನೇನಿಲ್ಲ ಏನು ಮಾಡ್ತಾ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ಆಗೋಗ್ಬಿಡ್ತದಲ್ಲ ಈಗ ಹೋದವ್ರೆ ಇನ್ವೆಸ್ಟಿಗೇಷನ್ಗೆ ಎಂತಾದ್ರೂ ಹುಡ್ತಾವ್ರೆ ಅಂತ ಅಂದರೆ ಒಂದು ತರ ಏನೋ ಇರುತ್ತೆ ಆಮೇಲೆ ಸರಿ ಇವರು ಯಾರು ಡಕೈತಿ ಮಾಡಿದವ್ರು ಸುಮ್ಮನೆ ಇರಲ್ವಲ್ಲ ಹೋಗ್ತಾ ಇರ್ತಾರೆ ಸಾರಿ ಏನಾರು ಸಿಗ್ತಾ ಅವರೆಲ್ಲ ಒಂದು ಸ್ವಲ್ಪ ದೊಡ್ಡ ಮನ್ಗಳೆಲ್ಲ ಡೈರೆಕ್ಟಾಗಿ ಅಡಿಷ್ನಲ್ ಕಮಿಷ್ ಕಮಿಷನರು ಮತ್ತೆ ಅವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಅವರು ಫೋನ್ ಇರ್ತಾರೆ ಕೇಳ್ತಾ ಇರ್ತಾರೆ ಹೌದು ಆಮೇಲೆ ಅವ್ರು ನಿಡಿಲೇಬೇಕಲ್ಲ ಆಮೇಲೆ ತಕ್ಷಣ ಅಲ್ಲಿಂದ ನಾವು ಅಲ್ಲೇ ಉಳ್ಕೊಂಡಿದ್ವಿ ಇದರೊಳಗಡೆ ಸರ್ ಅಲ್ಲೇ ವೆಲಾಂಗಡಿಯಲ್ಲೇ ಉಳ್ಕೊಂಡಿದ್ವಿ ತಮಿಳ್ನಾಡು ತಮಿಳ್ನಾಡಲ್ಲಿ ಆಮೇಲೆ ಹೆಂಗೆ ಎಲ್ಲ ಏನು ಯಾವ ಥರ ಉಳ್ಕೊಂಡ್ರೆ ಏನು ಪ್ರಯೋಜನ ನಾವು ಹೆಂಗೆ ಮಾಡೋದೀಗ ಇಲ್ಲಿ ಸುಮ್ಮನೆ ಕಾಲ ಕಳಿಬೇಕಲ್ಲ ಏನು ಕರ್ಕೋದ ಜಾಗ ನೋಡಿದಾಗ ಇಷ್ಟ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಎಂಥದ್ದು ಮಾಡೋದೀಗ ಆಮೇಲೆ ನಮ್ಮ ಇವನು ಫ್ರಾನ್ಸಿಸ್ಸು ಒಂದು ಇನ್ಫಾರ್ಮೇಶನ್ ಹೇಳ್ದೆ ಸರ್ ಈ ನೀವು ಬೇಜ ಇದು ಅಂದರೆ ಇಲ್ಲಿ ಲೋಕಲ್ಲು ಪೇಪರ್ ಇದೆ ಸರ್ ಪೇಪರು ಲೋಕಲ್ ಪೇಪರ್ ಇದೆ ಆ ಪೇಪರ್ಗೆ ನೀವು ಏನಾರ ಒಂದು ಫೋಟೋ ಬಿಟ್ಟು ಇದ್ರೆ ಹಾಕ್ಬಿಟ್ಟು ಇದು ಮಾಡ್ಬಿಡಿ ಸರ್ ನಾನು ಮತ್ತೆ ಹೇಳ್ಬಿಟ್ಟು ಅವ್ರಿಗೆ ಆ ವೇಲಾಂಗಡಿ ಕಡೆ ಫ್ರಾನ್ಸಿಸ್ ತುಂಬ ಜನ ಪರಿಚಯರು ಇರ್ತಾರೆ ಅವನು ತಮಿಳಿಗೆ ಹ್ಞೂ ತಮಿಳಿಯನು ಕಿ ಕ್ರಿಶ್ಚಿಯನ್ ಅಲ್ಲಿ ಅವನ ಕಾಂಟ್ಯಾಕ್ಟ್ ಇರ್ತದೆ ಆವಾಗ ಅಲ್ಲಿ ಲೋಕಲಲ್ಲಿ ಒಂದು ಸ್ವಲ್ಪ ಪೇಪರ್ಗಳು ನೋಡ ನಡೆಯುವಂಥದ್ದು ಇವನು ಗೊತ್ತಿರುತ್ತೆ ಅಲ್ಲಿ ಆ ಭಾಗದಲ್ಲೇ ಇವನ್ನೆಲ್ಲ ಬೆಳೆದಿದ್ದು ಹುಟ್ಟಿದ್ದೆಲ್ಲ ಇವನು ಆಮೇಲೆ ಆಯಿತು ಮಾಡೋಣ ಎಷ್ಟು ತಗೋತಾರೆ ದುಡ್ಡು ಕೇಳು ಅಂತ ಹೇಳಿದಾಗ ಅವನು ಇಲ್ಲ ಸರ್ ನಾನು ಮಾತಾಡ್ತೀನಿ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಅಂತ ಅವ್ನು ಯಾಕೆ ಹಂಗಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಅವನು ಹೇಳು ವಿಚಾರವೂ ಬೇಕಾಗಿರಲಿಲ್ಲ ಅಂತ ಕಾಣಿಸ್ತದ್ ನಮಗದು ಆಯಿತು ಅಂತ ಒಂದು ಅಂಗಡಿ ಇದ್ಕೋದ್ವಿ ಎಲ್ಲಿಗೆ ಪ್ರಾಫೆ ಹಾಂ ನೀವು ಓದೋ ಅಲ್ಲಿ ಅವನು ಹಾಂ ಆಯಿತು ನಾವು ಮಾಡ್ಕೊಡ್ತೀವಿ ನಮ್ಮದು ಎಲ್ಲ ನಮ್ಮ ಗೌರ್ಮೆಂಟ್ ಆಫೀಸಿಗೆ ಜಾಸ್ತಿ ಹೋಗ್ತದೆ ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ಏನೇ ಮಾಡೋದು ಗೌರ್ಮೆಂಟ್ ಆಫೀಸಲ್ಲ ಇರ್ತಾನೆ ಕಳ್ಳ ಹಂಗಾರೆ ಎಲ್ಲ ಕಡೆಗೂ ಓದಬೇಕಲ್ಲ ಇಲ್ಲ ಸರ್ ನಾವು ಪ್ರಿಂಟ್ ಹಾಕ್ಬಿಟ್ಟು ಅಂದ್ರೆ ತಗೊಂಡೋಗಿ ಸರ್ಕಾರಿ ಆಫೀಸ್ಗಳಿಗೆ ಹಂಚ್ತೀವಿ ನಾವು ಪೇಪರ್ನೆಲ್ಲ ಕೆಲವು ಇರ್ತವೆ ಅವ್ರು ಮಾಡೋದಷ್ಟೇ ಬರೀ ಅಷ್ಟೇ ಎಲ್ಲೆಲ್ಲೆಲ್ಲ ಸರ್ಕಾರಿ ಆಫೀಸ್ಗಳಿರ್ತವೋ ಇವ್ರು ಅಕ್ಕಪಕ್ಕ ನೋಡ್ತಾನೆ ಹಿಂಗೆ ಯಾರು ಇಲ್ಲ ನೋಡಿ ಪಟ್ಟಂತ ಅವ್ರ ಮೇಲೆ ಏನಾರು ಬರದಿರ್ ಇಟ್ಬಿಟ್ಟು ಬಂದ್ಬಿಡ್ತಾರೆ ಹುಡುಗರು ಚಿಕ್ಚಿ ಹುಡುಗರುಗಳನ್ನ ಇಟ್ಕೊಂಡಿರ್ತಾರೆ ಅಂತ ಪೇಪರ್ಗಳು ಇರ್ತದೆ ನಮಗೂ ಹಂಗೆ ಅನ್ನಿಸ್ತು ಇದು ಚಿಕ್ಚಿ ಹುಡುಗರು ಹಂಚು ಪೇಪರ್ ಕಣೆ ಯಾವುದು ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಅವ್ನು ಕೇಳ್ದು ಎಷ್ಟು ಕೊಡಬೇಕು ಏನು ಏನು ಸರ್ ಏನು ಏನು ಸಮಾಚಾರ ಏನು ಕೇಸು ಸರ್ ಹಾಗೆ ಹೇಗೆ ಏನಿಲ್ಲ ಒಂದು ಹದಿನೈದು ಹದಿನಾಲ್ಕು ವರ್ಷದ ಹುಡುಗಿ ಅಲ್ಲಿ ರೇಪ್ ಮಾಡಿಬಿಟ್ಟು ಸಾಯಿಸ್ಬಿಟ್ಟು ಬಂದುಬಿಟ್ಟಿದ್ದಾನೆ ಇವನು ಅಂತ ನಾವು ಸುಳ್ಳು ಹೇಳಿಬಿಟ್ಟು ಅವನಿಗೆ ಓಕೆ ಇವನು ಇವ್ ಬಂದ್ಬಿಟ್ಟಿದಾನೇ ಡೇಂಜರು ಸೈಕೋಪಾತ್ ಇವನು ಈ ಬಡಿಮಂಗ ಇವನಿಗೆ ನಾವು ಇಡ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಹೆಣ್ಮಕ್ಳುಗಳು ಸಾಯಿಸ್ಬಿಡ್ತಾನೆ ಇಲ್ಲಿ ಅವನು ಅಂತ ಅನ್ಬಿಟ್ಟು ಅಂತ ಇವನಿಗೆ ಶಾಕ್ ಆಗ್ಬಿಡ್ತಿದೆ ಯಾರು ಫ್ರಾನ್ಸಿಸ್ಗೆ ಇವ್ ಏನೋ ಪೊಲೀಸ್ ಹಿಂಗೆ ಬಿಟ್ರಿ ಏನು ಈ ಥರ ತಿರುಗಿಸ್ಬಿಟ್ರಲ್ಲ ಅವರು ಅಂದ್ಬಿಟ್ಟು ಅಂತ ನನ್ನ ಕಡೆ ನಮ್ಮ ಕಡೆ ಹಿಂಗೆ ನೀವು ಇವನು ಆಮೇಲೆ ನಾವು ಹೇಳೇಬೇಕಲ್ಲ ನಾವು ಹಿಂಗಿದಾನೆ ಕಳ್ಳ ಪಳ್ಳ ಈ ತರ ಬಂದವನೇ ಹಿಡ್ಕೊಡಿನ ಯಾವ ಪೇಪರ್ ಅಲ್ಲಿ ಇದನ್ನ ಅವನೊಂದು ಫೋಟೋ ಹಾಕಿ ಇವನು ಇಂಥವ್ನು ಸೈಕೋಪತ್ತು ಇವನು ಹೆಣ್ಮಕ್ಳು ಕಂಡ್ರೆ ಈ ತರ ಚಿಕ್ಕ ಮಕ್ಳು ಕಂಡ್ರೆ ಕಟ್ಕೊಂಡೋಗಿ ಕಟ್ಕೊಂಡೋಗಿ ಸಾಯಿಸ್ಬಿಡ್ತಾನೆ ಇವನು ಬೆಂಗಳೂರು ಪೊಲೀಸರಿಗೆ ಇವ್ನು ಭಾಳ ಬೇಕಾಗಿದ್ದಾನೆ ಅನ್ನುವಂಥದ್ದು ಹೂ ಮಕ್ಳು ಸಾಯಿಸ್ಬಿಡ್ತಾರೆ ಅಂದಾಗ ಅಲರ್ಟ್ ಆಗಿರ್ತಾರೆ ಜನ ಇವನು ಮಗ ಇಂಥವ್ ಬಂದ್ಬಿಟ್ಟಿದ್ದಾನ ಅನ್ನುವಂಥದ್ದು ಯಾವಾಗ ನಂತ ಕ್ಷಣ ಅವ್ನಗೂ ಇಂಥದ್ದೊಂದು ಇನ್ಫಾರ್ಮೇಶನ್ ಆಗ್ತಾ ಇದ್ದೀನಿ ಪೇಪರ್ಲಿ ಅಂತ ಯಾವ ದುಡ್ಡು ಏನು ಏನೋ ಎಲ್ಲೆ ಸರ್ ನಾನು ಹಾಕ್ತೀನಿ ಸರ್ ಅವರು ನಮ್ಮ ಬ್ರೇನು ಯೂಸ್ ಮಾಡ್ಬೇಕಲ್ಲ ಬುಕ್ಸಟ್ಟೆ ಆಗುತ್ತಾರೆ ನಮ್ಮ ಕೆಲಸ ಆಗ್ಬೇಕು ಆಯಿತು ಸರ್ ಇವತ್ತು ನೈಟೇ ಇವತ್ತು ಫುಲ್ ಪ್ರಿಂಟ್ಗೆ ಇವತ್ತು ಸಾಯಂಕಾಲ ನೈಟ್ ಹೋಗ್ತಾ ಇದೆ ಸರ್ ಹಾಕ್ಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂತ ಅಲ್ಲ ಹಾಕ್ಸ್ಬಿಟ್ಟ ಹಾಕ್ಸ್ಬಿಟ್ಟು ಒಂದು ಕಾನು ಫ್ರಂಟು ಇದ್ರ ಪೇಪರ್ ಪೇಜಲ್ಲೇ ಎಲ್ಲ ಹಾಕಿ ಹಾಕ್ಬಿಟ್ಟು ಎಲ್ಲ ಫೋನ್ ನಂಬರ್ ಕೊಟ್ಟಿದ್ದಾರೆ ಕೆಳಗಡೆ ಕಾಣೋದು ಈ ಊರ್ದು ಆಫೀಸು ಕೆಳಗಡೆ ಯಾರಾದರೂ ಇದ್ರೆ ಇಂಥ ನನ್ನ ಆಫೀಸಿಗೆ ಕಾಂಟ್ ನಮ್ಮ ನಂಬರ್ ಕೊಡಲಿಲ್ಲ ನಮ್ದು ಎಲ್ಲಿರ್ತದೆ ಸರ್ ಇಲ್ಲಿ ಕೊಟ್ಟರೆ ಬೆಂಗಳೂರು ಕೊಡ್ಬೇಕಲ್ಲ ಅವ್ನು ಕೊಟ್ಬಿಟ್ಟ ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ ಯಾರ ಆಫೀಸು ಅವ್ರದ್ದೇ ಆಫೀಸ ಯಾರ ಅವ್ರದ್ದು ಆಫೀಸ್ದೆ ನ್ಯೂಸ್ ಪರ್ ಆಫೀಸ್ ಹಿಡ್ಕೊಟ್ಟಿವ್ರಿಗೆ ಹತ್ತು ಸಾವಿರ ರೂಪಾಯಿ ಬೊಮ್ಮನ ಅಂದ್ಬಿಟ್ಟು ಅಂತ ಟೆಂತ್ ಅವನೇ ಅವನು ಹೇಳಲ್ಲ ಟೆಂತ್

ಅಯ್ಯೋ ಖಾತೆ ಆಗ್ಬೋದು ಒಂಥರ ಏನೋ ಮಾಡಬೇಕು ಏನೋ ಆಗಿಬಿಡ್ಬೋದಲ್ಲ ಅದು ಸರಿ ಇಲ್ಲ ಸರ್ ಏನು ಒಂದು ಇಲ್ಲ ಸರ್ ಬೇಡ ಸರ್ ವೇಡ ಒಂದು ಆಯಿತು ಬುಡಪ್ಪು ಸಮಾಧಾನ ಆಯಿತು ಇನ್ನೂ ಹತ್ತು ಸಾವಿರ ರೂಪಾಯಿಗೆ ಹಾಕೊಂಡು ಕೂತ್ಕೊಬಿಟ್ರೆ ಏನು ಮಾಡೋದು ನಾವು ಅಂದ್ಬಿಟ್ಟು ಅಂತ ಆಮೇಲೆ ಆಯಿತು ಎಲ್ಲ ಆಯಿತು ಅವರು ಪೇಪರ್ ಹತ್ರ ಹಂಗೆ ಒಂದು ಸಾಯಂಕಾಲ ಒಂದು ಒಂದು ಸುಮ್ಮನೆ ಹಂಗೇನೆ ವಿಲ್ಸನ್ ಹೋಗಿದ್ದಾನೆ ಅಲ್ಲಿಗೆ ನಾವು ಫ್ರಾನ್ಸಿ ಫ್ರಾನ್ಸಿಸ್ ಅಲ್ಲಿ ಫ್ರಾನ್ಸಿಸ್ ಹೋದವನೇ ಹೋಗ್ಬಿಟ್ಟಾದಮೇಲೆ ಯಾರು ಬಂದಿದ್ರು ಇಬ್ಬರು ಇವರು ಒಂಥ ಇಂಥ ಅವ್ರದ್ದು ಕಾರು ಕಾರಲ್ಲಿ ಇದೇ ಥರ ಮನುಷ್ಯ ಓಡಾಡ್ತಾ ಇದ್ದಾರಂತೆ ನಾವು ಹಿಡ್ಕೊಡ್ತೀವಿ ಬಂದರೆ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಹೇಳ್ಬಿಟ್ಟು ಹೋಗಿದ್ರು ಓಕೆ ಅವರು ಅಂದರೆ ಯಾರು ಎಲ್ಲೋ ಈ ಆಚೆ ಇಡ್ಲಿ ಅದು ಅಂದರೆ ಸಣ್ಣ ಹೋಟ್ಲಿರ್ತದೆ ನೋಡಿ ಅಲ್ಲೆಲ್ಲೋ ಬಂದು ತಿಂಡಿ ತಿಂದಿರ್ತಕ್ಕಂಥವ್ರು ಒಂದು ಇನ್ಫಾರ್ಮೇಷನ್ ಹೇಳೋವ್ರೆ ಎರಡು ದಿವಸ ಬಂದಿದ್ದು ಎರಡು ಮೂರು ದಿವಸ ಬಂದರೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ನೀವು ಹಿಡ್ಕೊಳ್ತೀರಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಹೇಳಿ ಅವಾಗ ನಮ್ಗೆ ಹೇಳಿದ್ರಿ ಇವರು ಆಗಾಗಲೇ ಮೂರ್ನಾಲ್ಕು ದಿವಸ ಆಗ್ಬಿಡ್ತು ನಮಗೆ ಅವ್ರು ಹೇಳಷ್ಟೊತ್ತಿಗೆ ನಮಗಾಗಲೇ ಐದು ದಿವಸ ಆಗ್ಬಿಡ್ತಲ್ಲಿ ಏನಾದರೂ ಆಗ್ತದೆ ನಾವು ನೋಡೋಣ ತಾಳು ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಕೊನೆಗೆ ಆಯಿತು ನಾವು ಹಂಗೆ ಆ ಥರ ಇದ್ದರು ನಮಗೆ ನೋಡತಕ್ಕಣೆ ನಮ್ಗೆ ಗೊತ್ತಾಗ್ಬಿಡ್ತದೆ ಫೋಟೋ ಹಿಂಗೆ ಇರ್ತದಲ್ಲ ನೀವೇ ಯಾರಾದರೂ ಬೇಕಾದ್ರೆ ಹಿಡ್ಕೊಂಡು ಹಿಡ್ಕೊಬಿಡ್ಬೋದು ಹಾಗೆ ಅವ್ರು ಹೇಳಿದ್ ಸರ್ ಈಸ್ ವೆಲ್ ಈಸ್ ಎ ವೆರಿ ಬಿಗ್ ಮ್ಯಾನ್ ಸರ್ ತುಂಬ ಇದ್ನ ಜೊತೆ ಎಲ್ಲ ಹುಡುಗರುಗಳಿದ್ದಾರೆ ಬೇರೆ ಬೇರೆಯವರು ನಮ್ಗೆ ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ ಐಡಿಯಾ ಇಲ್ಲ ಅವ್ನು ಬಂದು ಪೇಪರ್ ಹತ್ರ ಬಂದು ಹೇಳ್ಬಿಟ್ಟು ಅದು ಅವ್ನು ಹತ್ತು ಸಾವಿರ ರೂಪಾಯಿ ಅಂತ ಹಾಕಿದ್ದಿಲ್ಲ ಕೆಳಗಡೆ ಅದ್ರ ಮೇಲೆ ಬಿದ್ದುಬಿಟ್ಟು ಅವ್ರು ಆಮೇಲೆ ಅವರು ಆಮೇಲೆ ಸರಿ ಆಯಿತು ಒಂದು ನಮಗೂ ಒಂದು ಐದು ದಿವಸ ಕಳೆದೋಗ್ಬಿಡ್ತು ಆಮೇಲೆ ಅವ್ರಿಗೊಂದು ಇನ್ಫಾರ್ಮೇಷನ್ ಬಂದಿದೆ ಸಡನ್ನಾಗೆ ಅಲ್ಲಿ ಆ ಕಡೆ ಸೈಡು ಒಂದು ಹೋಟ್ಲಲ್ಲಿದ್ದೋ ಚಿಕ್ಕ ಹೋಟ್ಲದು ಅಲ್ಲಿ ಏನಂದರೆ ಅದು ಬಿ ಒಬ್ಬರಿಗೆ ದೊಡ್ಡ ದೊಡ್ಡ ರೂಮು ಇಬ್ಬರಿಗೆ ಚಿಕ್ಕ ರೂಮು ಆ ಥರದರಲ್ಲಿ ನಾವು ಅಲ್ಲಿದ್ದೀವಿ ಇನ್ನೇನು ಬೀದಿನೇ ಇಲ್ಲ ಅಲ್ಲಿ ಆಮೇಲೆ ಅವ್ರಿಗೆ ರಾತ್ರಿ ಹೋದ್ ಮಲಿಕೊತೇನೆ ಹುಡುಗ ಅವ್ನಿಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಅಂತ ಬೆಳಗ್ಗೆ ಆರು ಗಂಟೆಗೆ ಅಲ್ಲಿ ಹೋಗ್ಬೇಕಂತ ನೀವು ಅಂದ್ಬಿಟ್ಟು ಅಂತ ಹೇಳಿದ್ರು ಅಂದ್ರೆ ಇವರು ಇವ್ರು ಪೇಪರ್ ಅವ್ನು ಬರ್ತಾರೆ ಇಂಥ ಜಾಗಕ್ಕೆ ಅವರಿಂದ ನೀವು ಹೋಗ್ಬೇಕಂತ ಅವ್ನಿಗೆ ಒಂದು ಇನ್ಫಾರ್ಮೇಷನ್ ಬಂದಿದೆ ಪೇಪರ್ ಅವರಿಗೆ ಸರಿ ಆಯ್ತು ನಾವು ರೆಡಿ ಆಗಲ್ಲಿ ಎದ್ಬಿಟ್ಟು ಅಲ್ಲಕ್ಕ ಹೋದ ಅವನು ಅಲ್ಲಿ ಬಂದು ನಿಂತ್ಕೊಂಡ ಒಂದು ಟಿವಿಎಸ್ ಎಸ್ ಬಂದ ಟಿವಿ ಎಸ್ ಅಲ್ಲಿ ನಿಂತ್ಕೊಂಡಿದ್ದ ಸರಿ ನಾವ ನಮ್ ಗಾಡಿ ಹೋಗ್ತಾ ನಮ್ದು ನಮ್ದು ಟಾಟಾ ಸುಮ ಗಾಡಿ ಸರ್ ಹೊಸ ಬಂದಿದ್ದೇವೆ ಮಫ್ತಿನಲ್ಲಿ ಮಹೀಂದ್ರಾ ಗಾಡಿ ಇರಬೇಕು ಅದು ವೈಟು ಬಾಡಿ ಇತ್ತಲ್ಲ ಆ ಥರ ಮಹೀಂದ್ರಾ ಗಾಡಿ ಅದನ್ನ ಫ್ರೆಂಡ್ದು ಇಸ್ಕೊಂಡು ಹೋಗಿ ಇದ್ದು ಅವೆಲ್ಲ ಮಫ್ಟಿನಲ್ಲಿ ಸರಿ ಅವ್ನು ಟಿ ವಿ ಎಸ್ ಎಲ್ಲಿ ಹೋಗ್ತಾ ಇದ್ದೆ ನಾವು ಹಿಂದೆ ಹೋದ್ವಿ ಹೋಗ್ಬಿಟ್ಟಾದ್ಮೇಲೆ ನಾವು ನಿಂತ್ಕೊಂಡಿದ್ದು ನಿಂತ್ಕೊಂಡ ತಕ್ಷಣಗೋಯ್ತು ನಮ್ಮೂರೆಲ್ಲ ಅದೇ ತಾನೇ ಎದ್ದಿದ್ರಲ್ಲ ಅವರೆಲ್ಲ ಎದ್ಕೊಂಡ್ರು ಇಳಿದ್ಬಿಟ್ಟು ನಮ್ಮಲ್ಲೊಬ್ಬ ಇವನು ಪುಟ್ಟಯ್ಯ ಅಂತ ಇದ್ದ ಪುಟ್ಟಗೌಡ ಪುಟ್ಟ ಪುಟ್ಟಯ್ಯ ಕೆಳಗೆ ಇಳಿದ್ಬಿಟ್ಟಿದೆ ಅವನು ಒಂದು ಸ್ವಲ್ಪ ಶುಗರ್ ಇತ್ತು ಪೇಷಂಟ್ ಅದು ಇದು ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ ರೀಸರ್ಸ್ಗೆ ಹೋಗೋದಕ್ಕೆ ಬದಗಿತ ಎಲ್ಲ ಹಾಕಿದ್ರು ಸ್ವಲ್ಪ ಆ ಕಡೆ ಒಂಚೂರು ಗದ್ದೆ ಹೋದ ಅವನು ಅಷ್ಟೊಂದು ನಾನು ಗಾಡಿ ಬಂದು ನಿಲ್ಲಿಸಿದೆ ನನ್ನ ಮಗಂದು ಒಂದು ಎರಡು ಸ ಈ ಎರಡು ನಿಮಿಷನೂ ನಿಂತ್ಕೊಳ್ಳಿಲ್ಲ ಸರ್ರಂತ ಊಟೋಗ್ಬಿಟ್ಟ ಓಹ್ ಅಲ್ಲಿ ಬಂದಿದ್ದ ಅಲ್ಲಿ ಗಾಡಿ ಬಂದು ನಮ್ಗೆ ಅಬ್ಸರ್ವ್ ಆಗಲಿಲ್ಲ ಇವನು ಹಿಂದೆ ಕೂತ್ಬಿಟ್ಟಿರಬೇಕು ಅಂತ ಕಾಣಿಸ್ತದೆ ಮುಂದ್ಗಡೆ ಡ್ರೈವರ್ ಯಾರು ಓಡಿಸ್ತಾ ಇದ್ದಾನೆ ನಮ್ಮ ಗಾಡಿ ಇರಲಿಲ್ಲ ಅದು ತಮಿಳ್ನಾಡು ಗಾಡಿ ಅದು ರಿಜಿಸ್ಟ್ರೇಷನ್ದು ವೆಹಿಕಲ್ ಅದು ನಮಗೆ ನಾವು ಕನ್ನಡ ಕರ್ನಾಟಕದಾದರೆ ಯಾವುದೋ ನೋಡ್ ನೋಡ್ತಿದ್ದೋ ನಾವು ಬಂತು ಸಡನ್ನಾಗಿ ಹಂಗೆ ಬಂದ ಹಂಗೆ ಹೊಟ್ಟೋದ ಅದಾದಮೇಲೆ ಸರಿ ಏನಾಗೋಯ್ತು ಅಲ್ಲಿ ನಿಂತ್ಕೊಂಡಿದ್ದ ಇವ್ನು ಪುಟ್ಟ ಬಂದ ಬಂದ ಈಚೆ ಬಂದಾದ್ಮೇಲೆ ಸಾರ್ ಒಳಗಡೆ ಹಿಂದ್ಗಡೆ ಸೀಟಲ್ಲಿ ಮಗ ಅವನು ಕವಳ ಕುಂತ ಕುಂತಿದ್ದ ಸಾರ್ ಇವನು ಅಂದ ನಮಗೆ ಶಾಖ ಹೋಗ್ಬಿಡ್ತು ನನ್ನ ಮಗಂದು ನೀನು ನೋಡಿದ್ಯಾ ಸರ್ ಸರಿಯಾಗಿ ಅಜಾನುಭಾವ ಸರ್ ಕರೆಕ್ಟಾಗಿದ್ದ ಒಂದು ಸೆಕೆಂಡ್ ಒಂದು ನಿರ್ಸಿರು ನೀವು ನಾವು ಹೌದಯ್ಯ ನಾವು ನೋಡಿದ್ವಿ ಯಾರೋ ಬಂದ ನಿಂತ್ಕೊಂಡು ದಡಾರ ಅಂತ ಹೊಟ್ಟೋಗ್ಬಿಟ್ಟ ಅಂತ ನಮ್ಗೆ ಕಾಣಿಸ್ತಿಲ್ಲ ಮನುಷ್ಯ ನಾವು ಒಬ್ಸರ್ವ್ ಮಾಡೋಕ್ಕಾಗಲಿಲ್ಲ ಸಡನ್ನಾಗೆ ಅಲ್ಲೇನಾಗಿತ್ತು ಅಂತಂದರೆ ನಾವು ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಂತ್ಕೊಂಡಿದ್ವಿ ಅವ್ರು ಬಂದವ್ರು ಏನು ಮಾಡ್ಬಿಟ್ರು ಆ ಕಡೆ ಲೆಫ್ಟ್ ಸೈಡ್ ರೋಡ್ ಇತ್ತಲ್ಲ ಹಂಗೆ ಕಟ್ ಮಾಡ್ಕೊಂಡು ಆ ಕಡೆ ಹೊಟ್ಟೋಗ್ಬಿಟ್ರು ನಾವು ಈ ಕಡೆ ಸೈಡ್ ಹಿಂಗೆ ನಿಂತ್ಕೊಂಡಿದ್ವಿ ನಮ್ಗೇನು ಒಬ್ಸರ್ವ್ ಮಾಡೋಕ್ಕಾಗಲಿಲ್ಲ ಸಡನ್ನಾಗಿ ದೂರ ಆಗ್ಬಿಡ್ತು ನಮಗೆ ಆವಾಮೇಲೆ ಅವನು ವಿಲ್ಸನ್ ಇದ್ದವನು ಅವ್ನು ಸುಮ್ಮನೆ ಅವ್ನಿಗೇನು ಗೊತ್ತಿರಲಿಲ್ಲ ಫ್ರಾನ್ಸಿಸ್ ಫ್ರಾನ್ಸಿಸ್ಗೆ ಅವ್ನು ಹಂಗೆ ಇದ್ದಾನೆ ಫ್ರಾನ್ಸಿಸ್ ಪಾಪ ಹೌದಾ ಅವ್ನಿಗಿನ್ನೂ ಇನ್ಫಾರ್ಮೆಂಟ್ ಬರಬೇಕಾಗಿತ್ತು ಇನ್ಫಾರ್ಮೆಂಟ್ ಬಂದಿಲ್ಲ ಅವ್ನು ಇನ್ಫಾರ್ಮೆಂಟ್ ಬರಲಿಲ್ಲ ಅವನು ಯಾರಿಗೂ ಒಬ್ಬ ಬರ್ತಾರೆ ಸರ್ ಬರ್ತಾರೆ ಅಂತ ಅವನು ಅಂದ್ಕೊಂಡು ಹಂಗೆ ಇದ್ದಾನೆ ಅವನು ಆಮೇಲೆ ಅವನು ಬಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬ ಇದಕ್ಕೆ ಬಂದಾದಮೇಲೆ ಅವನು ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡ ಆಮೇಲೆ ವಿಚಾರ ಹೇಳ್ದವ ನಾವು ಅವನಿಗೆ ಇವ್ನಿಗೆ ಈ ಥರ ಹಿಂಗೊಂದು ಗಾಡಿ ಬಂತು ಹಿಂಗಿದ್ದ ಅವನು ಅಂತ ಹೌದು ಸರ್ ಇವರೇ ಅವರೇ ಇಲ್ಲಿಗೆ ಇಲ್ಲಿಗೆ ಇದನ್ನು ಏನು ಬಂದು ಟಿಫನ್ನ ಕ ಬಂದು ಕಟ್ಟಿಸ್ಕೊಂಡು ಎತ್ಕೊಂಡು ಹೋಗಿ ಹೇಳಿ ನಾಳೆ ನಾವು ಬರ್ತೀವಿ ಜಾಸ್ತಿ ಮಾಡ್ತೀರ ನೀವು ಇಡ್ಲಿ ಇದನ್ನೆಲ್ಲನೂ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋಗಿದ್ರು ಅಂಗಡಿ ಹತ್ರ ಹೋಟ್ಲ ಹತ್ರ ಆಗ ಅವರೇ ಬಂದಿರೋದು ಬಂದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಸಾರ್ ಅಂತ ಥೂ ಒಂದು ಎಂಥ ಕೆಲಸ ಆಗೋಯ್ತದೆ ಇದು ಅಲರ್ಟ್ ಆಗಿಬಿಟ್ರು ನನ್ನ ಮಕ್ಳು ಸರ್ ನೆಕ್ಸ್ಟ್ ಡೇನು ಓದೋ ಬರಲೇ ಒಂದು ಅಲರ್ಟ್ ಆಗೋಯ್ತು ಆರು ದಿವಸ ಏಳು ದಿವಸ ಪೇಪರು ಪೇಪರ್ಗೆ ಇಪ್ಪರು ಏನೂ ವರ್ಕ್ ಆಗಲಿಲ್ಲ ನಮಗೆ ಸರಿ ಆಯಿತು ಅವನ ಪಾಪ ಬೇಜಾರು ಮಾಡಿ ಸರ್ ಇಲ್ಲಿ ಸರ್ ನಾನು ನೋಡೋಣ ಇನ್ನೂ ಪ್ರಿಂಟ್ ಆಗ್ತಾನೆ ಇರ್ತೀನಿ ಸರ್ ನಾನು ಇದನ್ನ ನಾನು ಜನ ನೋಡ್ತಾರೆ ಒಳ್ಳೆ ಕೆಲಸ ಮಾಡ್ತವನು ಇವನು ಅಂದ್ಬಿಟ್ಟು ಅಂತ ಸೈಕಪ್ಪ ಅದು ಬಂದುಬಿಟ್ಟಿದ್ದಾನೇನು ಆಗೇನು ದೊಡ್ಡದಾಗ ಹಾಕ್ಬಿಡ್ತೀನಿ ನೆಕ್ಸ್ಟು ಫುಲ್ ಫೋಟೋ ಹಾಕ್ಬಿಡ್ತೀನಿ ಸಾರ್ ಅಂತ ಅಂದ್ಬಿಟ್ಟು ಅಂತ ಯಾವಾಗ ಅವನು ಹಂಗೆಲ್ಲ ಬಂದ್ಬಿಟ್ಟು ಅಲ್ಲ ವಾಪಸ್ಸು ಫುಲ್ ಪೇಜ್ಗೆ ಹಾಕ್ಬಿಟ್ಟು ಪೂರಾ ನಮಗೊಂದು ಪೋಸ್ಟ್ ಮಾಡ್ಬಿಟ್ಟು ಅವನೇ ಓಹೊ ಪೂರ ಬೆಂಗಳೂರಿಗೆ ಮೇಲೆ ಕೊನೆಗೆ ಆ ಭಾಗದಲ್ಲಿ ಅವ್ನು ಉಳ್ಕೊಳ್ಳಿಲ್ಲ ಕೊನೆಗೇನಾಗೋಯ್ತು ಅಲ್ಲಿ ಒಂದು ಯಾವುದೋ ಒಂದು ಕೇಸ್ ಹಾಕಿಸ್ಕೊಬಿಟ್ಟು ಮದುವೆನಲ್ಲಿ ಮದ್ರೈನಲ್ಲಿ ಪೊಲೀಸ್ ಸ್ಟೇಷನ್ ಮುಖಾಂತರ ಅರೆಸ್ಟ್ ಆದ ಅಲ್ಲಿ ಸೆಟಪ್ ಮಾಡಿಕೊಂಡು ಪೊಲೀಸ್ ಏನೋ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡು ಏನೋ ಬ ಕಳತನದ್ದು ಯಾರ್ದೋ ಬಾ ಮನೆ ಬಾಗಲಮುರಿಗೆ ಹೋಗಿದ್ದ ಅನ್ಬಿಟ್ಟು ಯಾವುದೋ ಕಿತ್ತೋದು ಮನೆಯದೊಂದು ಅಟೆಂಪ್ಟು ಮಾಡಕ್ಕೆ ಹೋಗಿದ್ದ ಮನೇನ ಅನ್ಬಿಟ್ಟು ಅಂತ ಅವೆಲ್ಲ ಬೇಲ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಬೇಲ್ ಅಷ್ಟೇ ಅವೆಲ್ಲ ಹೋಗ್ಬಿಟ್ಟು ಅದು ಕೇಸ್ ಹಾಕ್ಸು ಒಳಗಡೆ ಹೋಗ್ಬಿಟ್ಟವನೇ ಅಲ್ಲಿ ಆಮೇಲೆ ಒಂದು ಹದಿನೈದು ದಿವಸ ಬಿಟ್ಕೊಂಡಾದ್ಮೇಲೆ ಹಿಂಗೆ ಅಂತ ವಿಚಾರ ಗೊತ್ತಾಗಿ ಈ ಥರ ಅರೆಸ್ಟ್ ಆಗಿದ್ದಾನೆ ಅಂದ್ಬಿಟ್ಟು ಅಂತ ಹೇಳಿ ಹೇಳಾದ್ಮೇಲೆ ಮತ್ತು ಅವನನ್ನು ಅಲ್ಲಿಂದ ಕಸ್ಟಡಿಗೆ ತೊಗೊಂಡು ಬಂದು ಆಮೇಲೆ ಇದು ನೀಗೇಲೆ ಮಾಡಿ ದುಡ್ಡು ಸಿಕ್ಕಲಿಲ್ಲ ಭಾಳ ಕಮ್ಮಿ ಅಷ್ಟೇನೆ ಎಲ್ಲ ಅಲ್ಲಿ ಇವರು ಕೊಟ್ಬಿಟ್ಟೆ ಅವನು ಕೊಟ್ಬಿಟ್ಟೆ ಜೈಲಿಗೆ ಕೊಟ್ಬಿಟ್ಟೆ ಎಲ್ಲ ಅಂಥೇಳಿ ನನ್ನ ಲೆಕ್ಕ ಒಂದು ಐವತ್ತು ಸಾವಿರನ ಒಂದು ಅರವತ್ತು ಸಾವಿರ ರೂಪಾಯಿ ದುಡ್ಡು ಸಿಕ್ತ ಅಷ್ಟೇನೆ ಅದಾದಮೇಲೆ ಅವನ ಜೊತೆ ಒಂದು ಮೂರು ಜನ ಇದ್ದರು ಇನ್ನೂ ಮೂರು ಜನ ಅವತ್ತು ಬಾಗಿಲ ಮೂರಿಗೆ ಹೋಗಿದ್ದವರು ಅವ್ನೆಲ್ಲ ಓ ಅಲ್ಲಿಂದ ಕಸ್ಟಡಿಗೆ ತೊಗೊಂಡಾದಮೇಲೆ ಅವ್ರನ್ನೆಲ್ಲ ಬಂದು ಎಲ್ಲರನ್ನೂ ಒಬ್ಬೊಬ್ರು ಒಬ್ಬೊಬ್ರು ಸಂದರ್ಭವನ್ನು ಇಟ್ಕೊಂಡು ಇದನ್ನು ನಮ್ಮ ನಾವು ಮಾಡಲಿಲ್ಲ ಸಿ ಸಿ ಬಿ ಅವ್ರು ಮಾಡಿದ್ರಲ್ಲ ಫುಲ್ ಅವಾಗ ಫುಲ್ ಟೀಮು ಇಟ್ಕೊಂಡು ಬಂದು ಅವ್ರನ್ನೆಲ್ಲ ಎಚ್ ಬಿ ಅಂತ ಒಂದು ಟೀಮ್ ಇದ್ದಾಗ ಅವನ್ನೆಲ್ಲ ಅರೆಸ್ಟ್ ಮಾಡಿ ಆ ಕೇಸಲ್ಲಿ ಒಳಗೆ ಕಳಿಸ್ಕೊಟ್ರೆ ಡಕಾಯ್ತಿ ಕೇಸ್ ಅದರಲ್ಲೇನು ಜಾಸ್ತಿ ಏನು ಇರಲಿಲ್ಲ ಅವನು ಅಷ್ಟು ಎಲ್ಲ ಕೇಸೆಲ್ಲ ಭಾಳ ದಿವಸ ಆಗಿತ್ತು ಏನೇನೋ ಹೆಚ್ಚು ಕಡಿಮೆ ಏನೂ ಆಗಲಿಲ್ಲ ಏನೋ ಒಂದು ಒಂದೂವರೆ ತಿಂಗಳು ಏನೋ ಅಷ್ಟೇ ಒಂದು ತಿಂಗಳು ಏನೋ ಇಷ್ಟ ಇದ್ದ ಅವನು ಆಚೆ ಅವ್ನು ಆಗಿ ಬಂದ್ಬಿಟ್ಟ ಹೊರಗಡೆ ಬಂದು ಹಾಂ ಬಂದ್ಬಿಟ್ಟ ಬೇಲ್ ತೊಗೊಂಡು ಅದು ಎರಡನೇ ಕೇಸ್ ಅದ ಒಂದು ಸೊ ಇದಾದ ಮೇಲೆ ಏನು ಮಾಡ್ತಾನೆ ಅಂದ್ರೆ ಮುಂದಿನ ಭಾಗದಲ್ಲಿ ನೋಡಿ ಬಟ್ ಇದು ಭಾಳ ಚೆನ್ನಾಗಿತ್ತು ಸರ್ ಅಂದ್ರೆ ಇಷ್ಟೆಲ್ಲ ವಿಫಲ ಪ್ರಯತ್ನಗಳ ನಂತರನೇ ಸಕ್ಸಸ್ ಸಿಗಕ್ಕೆ ಸಾಧ್ಯ ಇದು ಆಗಲ್ಲ ಅಂತ ಹೋಗದೆ ಇದ್ರೆ ಆಗೋದೇ ಇಲ್ಲ ಇಂಥವೆಲ್ಲ ಹಾಗೆ ಮಾಡ್ಲೇಬೇಕು ಪ್ರಯತ್ನ ಪಡ್ಬೇಕು ಪ್ರತಿಯೊಂದು ಪ್ರಯತ್ನ ಪಡ್ಬೇಕು ಒಂದು ಸಕ್ಸಸ್ ಕಾಣಬೇಕಾದ್ರೆ ಹತ್ತು ಫೇಲ್ಯೂರ್ ಆಗೇ ಹೌದು ಬಟ್ ಸರ್ ಇದು ಸರ್ ಇವನು ರೌಡಿ ರೌಡಿ ಇಲ್ಲ ಇವನನ್ನು ಬಳಸ್ಕೊಡ್ತಿದ್ರು ಅವನೊಂದ್ ಸ್ವಲ್ಪ ಡ್ರೈವಿಂಗ್ ಚೆನ್ನಾಗಿ ಮಾಡೋ ಒಳ್ಳೆ ಡ್ರೈವಿಂಗ್ ಮಾಡ್ತಿದ್ದ ಅವನು ಪಾಪ ಬಡವರು ಅವರಲ್ಲಿ ಇದರಲ್ಲಿ ಕಮ್ಮನಹಳ್ಳಿನಲ್ಲಿದ್ದಂತ ಅವನು ಹುಡುಗ ಅವ್ನು ಇದ್ದಂಗೆ ಇದ್ದಂಗೆ ಮಾತಾಡ್ಬಿಡುವ ಅವನು ಅವ್ನಿಗೇನು ಆ ಥರ ಈ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಎಲ್ಲ ಇರಲಿಲ್ಲ ಇರಲಿಲ್ಲ ಇರ್ಲಿಲ್ಲ ಅವನಿಗೆ ಏನು ಕಳತನ ಮಾಡಕ್ಕೆ ಹೋಗ್ಬೇಕು ನಾನು ಟೆಕಾಯತಿ ಮಾಡಕ್ಕೆ ಹೋಗ್ಬೇಕು ಇವ್ನು ಇಂಥ ರೌಡಿ ಆ ಥರದ್ದೇನು ಅವ್ನಿಗೇನಿಲ್ಲ ಆ ಥರದವರೆಲ್ಲ ತುಂಬ ಜನ ಇರ್ತಾರೆ ಸರ್ ಅವ್ರಿಗೆ ನಾವು ಅವ್ರನ್ನ ಅಯ್ಯಪ್ಪ ಅಂದ್ಬಿಟ್ಟು ಕಳ್ಸಿ ಬಿಡ್ತೀವಿ ಅವ್ರಿಗೆಲ್ಲ ನಾವೆಲ್ಲ ಆ ಥರದವ್ರಿಗೆಲ್ಲ ಮತ್ತೆ ಅವ್ರಿಗೆ ಹ್ಯೇಟ್ ಮಾಡೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ ಅವ್ರ ತಲೆನಲ್ಲಿ ಇವನೊಬ್ಬ ಕ್ರಿಮಿನಲ್ ಅಲ್ಲ ಅಂದ್ಬಿಟ್ಟು ಅಂತ ಅವ್ನು ನಮಗೆ ಇವನು ಎಷ್ಟ್ರ ಮಟ್ಟಿಗೆ ಮಟ್ಟಿಗೆ ನಮ್ಮ ಹೈಡ್ ಮಾಡ್ತಾನೆ ಅಂದ್ಬಿಟ್ಟು ಅಂತ ಈಸ್ ವೆರಿ ಭಾಳ ಫ್ರಾಂಕ್ ಆಗಿದ್ದ ಅವನು ಫ್ರಾನ್ಸಿಸ್ ಆಮೇಲೆ ಅವ್ನು ಕಳ್ಸಿಬಿಟ್ಟು ಹಿಂಗೆ ಮಾಡೋ ಈ ತರ ಎಲ್ಲ ಅವ್ರು ಇವರು ಅವರೆಲ್ಲ ಮರ್ಡರ್ಗಳು ಮಾಡ್ತಾರೆ ಡಕೈತಿ ಮಾಡ್ತಾರೆ ತಗೊಂಡು ನಿಮ್ಮ ಜೀವನ ಆಳಾಗ ಹೋಗ್ಬಿಡ್ತದೆ ಕ್ರಿಶ್ಚಿಯನ್ಸ್ ನೀವು ಸಾಮಾನ್ಯ ಸಾಮಾನ್ಯವಾಗಿ ಅವ್ರು ಬರುವುದೇ ಕಮ್ಮಿ ಪ್ರೂಫ ಅವ್ರ ಅಫೆನ್ಸ್ಗಳೆಲ್ಲ ಬರುವಂಥದ್ದು ನಾವು ನೋಡಿರೋ ಪ್ರಕಾರ ಹಂಗೆಲ್ಲ ಅಂದಾಗ ಎಸ್ ಸರ್ ಕರ ಎಸ್ ಸರ್ ಎಸ್ ಸರ್ ಅಂದ್ಬಿಟ್ಟು ಅವನು ಸರ್ ಆಮೇನು ಅಂದ್ಕೊಂಡು ಅವನು ಖಾಲಿ ಹೊಡ್ಕೊಂಡು ಸೊ ಹಂಗೆ ಇದು ಭಾಳ ಫನಿ ಎಪಿಸೋಡ್ ಇದು ಸೊ ಹಂಗೆ ಸರ್ ಕವಳೆ ಹೋಗಿ ಏನಾಯ್ತು ನಾನು ನೋಡಿದ್ವಿ ಸೊ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಮತ್ತೆ ಹೋದ ಅಂದರೆ ಪೊಲೀಸರು ಕೈಗೆ ಸಿಗಿದೆ ಅವನು ಜಾರ್ಖಂಡ್ ಒಳಗಡೆ ಹೋಗಿ ವಾಪಸ್ಸು ಬಂದ್ಬಿಟ್ಟು ಬಂದ ಆಮೇಲೆ ಸಿ ಸಿ ಬಿ ಅವರು ಹಿಡಿದ ಅವನ್ನೆಲ್ಲ ಅಲ್ಲಿಂದ ತಗೊಂಡು ಬಂದರು ಅವನನ್ನು ಫೈನಲಿ ಅಲ್ಲಿ ಹಿಡ್ಕೊಂಡು ಅವನನ್ನು ಕೋರ್ಟಿಂದ ತಂದು ಆಮೇಲೆ ಲೀಗಲೈಸ್ ಮಾಡಿ ಡಕಾಯ್ತಿ ಕೇಸು ಎಲ್ಲ ಮತ್ತೆ ಎಲ್ಲ ಅವರಿದ್ರಲ್ಲ ಕೆಲವು ಜನ ಸ್ಟುವರ್ಟ್ಪುರಮ್ ಅವ್ರು ಇದ್ರಲ್ಲ ನನ್ನ ಮಕ್ಕಳು ಸರಿಯಾಗಿ ಗುಮ್ಮಿ ಆ ಕೇಸಲ್ಲೆಲ್ಲ ಹಾಕಿ ಮತ್ತೆ ಅವನ್ನೆಲ್ಲ ಒಳಗೆ ಕಳಿಸ್ಕೊಟ್ರು ಒಳಗೆ ಕಳಿಸ್ಕೊಟ್ರು ಸೊ ಕವಳ ಅಲಿಯಾಸ್ ವಿಜಯ್ ಕುಮಾರ್ ಕಥೆ ನಾವು ನೋಡ್ತಾ ಇದ್ದೀವಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ಮುಂದಿನ ಎಪಿಸೋಡ್ಗಳಲ್ಲಿ ಆತ ಏನು ಮಾಡ್ತಾನೆ ಅನ್ನೋದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡ್ರೆ ನಮಸ್ಕಾರ